ಇವತ್ತು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ಸ್ಟಡಿ ಗ್ರೂಪ್ನಲ್ಲಿ 114, 115, 116 ಮಾಡಬೇಕಾಗಿದೆ. ಮಾಡೋಣ, ಸ್ಟಡಿ ಗ್ರೂಪ್ ಇದೆ. ಓಕೆ, ಇವರುಗಳ ಆಶೀರ್ವಾದ ತಗೊಂಡು ಶುರು ಮಾಡೋಣ. ನೂರ ಹದಿನಾಲ್ಕರಲ್ಲಿ ಎಚ್ಚರ ಕನಸುಗಳ ಅರಿವುಗಳ ಹೋಲಿಕೆಯ ವಿಚಾರದ ಅವಶ್ಯಕತೆ ಅಂತ. ಹೀಗೆ ಅರಿವು ನಿಜವಾಗಿ ಒಂದೇ ಆಗಿದ್ದರೆ ಎಚ್ಚರದ ಅರಿವು ಸತ್ಯ ಅಂತ, ಕನಸಿನ ಅರಿವು ಭ್ರಾಂತಿ ಅಂತ ನಮಗೆ ತೋರೋದು ಯಾತಕ್ಕೆ ಅಂತ ಪ್ರಶ್ನೆ. ಹೀಗೆ ಬೇಗೆಲ್ಲ ಪ್ರಶ್ನೆಗಳು ಹಾಕ್ಕೊಂಡು ಹೋಗ್ಬಿಡ್ತಾರೆ. ಕನಸಿನಲ್ಲಿ ನಮಗೆ ಎಚ್ಚರದಂತೆ ವ್ಯವಸ್ಥಿತವಾದ ಅರಿವು ಉಂಟಾಗುವುದರ ಬದಲು, ಇಲ್ಲೇ ನಿಮಗೆ ಒಂದೇ ಒಂದು ಪ್ರಶ್ನೆ ಹಾಕ್ತಾ ಹೋಗ್ತೀನಿ, ಉತ್ತರ ಕೊಡ್ತಾ ಹೋಗಲಿ. ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪ್ರಶ್ನೆ. ಈಗ ಅರಿವು ಒಂದೇ ಆಗಿದ್ದರೆ ನಮಗೆ ಎಚ್ಚರ ಸತ್ಯ ಅಂತ, ಕನಸು ಸುಳ್ಳು ಅಂತ ಅನಿಸುತ್ತಲ್ಲ ಯಾಕೆ? ಪ್ರಶ್ನೆ ಯಾಕೆ ಹೇಳಿ ಯಾರು? ಸರ್, ಹೇಳಿ ಸಿದ್ಧರ್ ಅವರೇ. ಗೊತ್ತು, ಅಂತಃಕರಣಗಳು ಎಚ್ಚರಿ ಅಂತಃಕರಣಗಳು ಬೇರೆ ಬೇರೆ, ಅದೇ ಬೇರೆ ಸೆಟ್, ಇದೇ ಬೇರೆ ಸೆಟ್. ನಾವು ಕರೆಕ್ಟ್. ಎಚ್ಚರಿಕೆಯಿಂದ, ಎಚ್ಚರಿಕೆ ದೃಷ್ಟಿಯಿಂದ ನೋಡಿದಾಗ ಕನಸಿನಲ್ಲಿ ಸುಳ್ಳು ಅನಿಸುತ್ತೆ. ಸೊ ನಾವು ಅದೇ ಕನಸಿನಲ್ಲಿದ್ದಾಗ ಅದೇ ನಿಜ, ಕರೆಕ್ಟ್, ಎಚ್ಚರಿಕೆ ಬಂದ ಕೂಡಲೇ ಅದು ಸುಳ್ಳು ಅನಿಸ್ಬಿಡುತ್ತೆ. ಅಷ್ಟೇ, ಅದೇ ಥರ ಈಗ ನಾವು ಗಾರ್ಡನ್ ಇದ್ದಾಗ ಅದೇನು ಇರಲ್ಲ, ಇದು ಸುಳ್ಳು ಅನಿಸುತ್ತೆ. ಕರೆಕ್ಟ್. ಈಗ ನಾವು ಎಚ್ಚರ ಸತ್ಯ, ಕನಸು ಸುಳ್ಳು, ಯಾವಾಗ ಹೇಳೋದು ಕನಸು ಸುಳ್ಳು ಅಂತ? ಅಶ್ವತ್ಥನಾರಾಯಣ ಅವರೇ, ನಾವು ಕನಸು ಸುಳ್ಳು ಅಂತ ಹೇಳ್ತೀವಲ್ಲ, ಯಾವಾಗ ಕನಸನ್ನು ಸುಳ್ಳು ಅಂತ ಹೇಳಿದ್ರೆ? ಯಾವಾಗ? ನಾವು ಎಚ್ಚರದಲ್ಲಿದ್ದಾಗ. ವೆರಿ ಗುಡ್ ಸರ್, ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದೀರಿ ಸರ್, ನಂಗೆ ತುಂಬ ಖುಷಿ ಸರ್. ಹಾಂ, ನಾವು ಎಚ್ಚರ ಬಂದ ಮೇಲೆ ಅದೊಂದು ಸುಳ್ಳು ಅಂತೇವಿ, ಎಲ್ಲಿ ಕನಸಿನಲ್ಲಿದ್ದಾಗ ಅದೊಂದು ಕನಸು ಅಂತ ಹೇಳ್ರಿ ನೋಡೋಣ ಯಾರಾದರೂ, ಅಲ್ವಾ? ಯಾರು ಹೇಳಲ್ಲ, ಯಾಕೆ ಅದೇ ಎಚ್ಚರ. ಆದ್ರಿಂದ ಎರಡು ಎಚ್ಚರಗಳು ಇದೆಯಾ? ಪ್ರಶ್ನೆ, ಎರಡು ಎಚ್ಚರಗಳಿದೆಯಾ? ಇಲ್ಲ ಇಲ್ಲ, ಕರೆಕ್ಟ್. ಆಯಾ ಸಂದರ್ಭಕ್ಕೆ ನಮಗೆ ಅದೇ ಎಚ್ಚರ. ಹಾಗೆ ಈಗ ಶ್ರೀಧರ್ ಅವರೇ, ನೀವು ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ, ಪ್ರಶ್ನೆ ಅಂತಂದ್ರೆ ಅದೇ ಅಲ್ಲ ಸರ್, ಇಲ್ಲಿ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ನಿಮ್ಗೆ ಈ ಪಾಯಿಂಟ್ ಇಬ್ಬರು ಇಟ್ಕೊಂಡಿರೋದ್ರಿಂದ ಎಲ್ಲರೂ ನಮಗೆ ಉತ್ತರ ಸಿಕ್ಬಿಡುತ್ತೆ ಇಲ್ಲಿ. ಏನದು? ಈಗ ಅರಿವು ಒಂದೇ ಎಚ್ಚರದಲ್ಲಿ, ಕನಸಿನಲ್ಲಿ, ನಿದ್ದೆಯಲ್ಲಿ. ಈಗ ನನಗೆ ಸೊ ಈಗ ನಮಗೊಂದು ಪ್ರಶ್ನೆ ಎತ್ತಿದ್ವಿ, ಅದಕ್ಕೆ ಶ್ರೀಧರ್ ಅವರು ಯಾವಾಗಲೂ ಉತ್ತರ ಕೇಳ್ತಾ ಇದ್ರು, ಸರ್ ಅದು ಇನ್ನೊಂದು ಸಾರಿ ಎಕ್ಸ್ಪ್ಲೈನ್ ಮಾಡಿ ಅಂತ. ಇದರಲ್ಲಿ ಆನ್ಸರ್ ಇದೆ. ಈಗ ನನಗೆ ಗಾಢ ನಿದ್ರೆಯಲ್ಲಿ ಅರಿವಾಗ್ತಾ ಇದೆಯಲ್ಲ, ಯಾವುದರಿಂದ? ಪ್ರಶ್ನೆ. ನೇರ ಅನುಭವ ಅಂದ್ರೆ ಆತ್ಮಂತೆ, ಅದನ್ನ ಬರೀ ಅರಿವು ಅಂತೀನಿ. ಕರೆಕ್ಟ್. ಈಗ ಕನಸಿನಲ್ಲಿ ನಾನು ಪಟ 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 ಅದನ್ನ ಎಕ್ಸ್ಪ್ಲೈನ್ ಮಾಡ್ತೇನಲ್ಲ, ಕನಸು ಕಂಡವರು, ಕೆಲವು ಜ್ಞಾಪಕ ಇರುತ್ತೆ, ಕೆಲವು ಜ್ಞಾಪಕ ಇರಲ್ಲ, ಜ್ಞಾಪಕ ಇರೋದನ್ನೇ ಇಟ್ಕೋಣ. ಈಗ ಕೇಳಿದ ತಕ್ಷಣ ನಿಂಗೆ ಆಯ್ತು ಕಣೋ ಕನಸು ಅಂತ ಪಟ್ 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 ಅಂತ ಎಲ್ಲರೂ ಹೇಳ್ತೀವಿ. ಯಾರು ಹೇಳೋದು? ಕಂಡವ್ರು ಯಾರು? ಪ್ರಶ್ನೆ, ಕಂಡವ್ರು ಯಾರು? ಕನಸನ್ನ. ವೆರಿ ಗುಡ್, ಸಾಕ್ಷಿ. ಕರೆಕ್ಟ್, ಸಾಕ್ಷಿ.
ಆದರೆ ಇದನ್ನ ಎಚ್ಚರದಲ್ಲಿ ಹೊರಪಡಿಸೋದು ಅದನ್ನ ಯಾರು ಹೊರಪಡಿಸೋದು? ಯಾರು? ಕಂಡಿದ್ದು ಸಾಕ್ಷಿ, ಅನುಭವ ಆಗಿದ್ದು ಸಾಕ್ಷಿಗೆ, ಕರೆಕ್ಟ್. ಎಚ್ಚರದಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾನಲ್ಲ. ಈಗ ಜನಕ ಮಹಾರಾಜನಿಗೆ ಕನಸಿನಲ್ಲಿ ಭಿಕ್ಷುಕನಾಗಿದ್ದ, ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ಎಚ್ಚರದಲ್ಲಿ, ಪಟ್ಟ 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 ಎಕ್ಸ್ಪ್ಲೈನ್ ಮಾಡ್ತಾನೆ. 12 ವರ್ಷಗಳಾಗ್ಬಿಟ್ಟಿತ್ತು, ಬರಗಾಲ ಆಗಿತ್ತು, ನಾನು ಭಿಕ್ಷುಕನಾಗಿದ್ದೆ, ಭಿಕ್ಷೆ ಎತ್ಕೊಂಡು ಹೋಗ್ತಾ ಇದ್ದೆ ಅಂತ. ಈ ಹೊರಪಡಿಸ್ತಾ ಇರೋದು ಯಾರು? ಜೀವಪ್ಪ. ಕರೆಕ್ಟ್, ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದೀರಾ, ಜೀವಪ್ಪ. ಈಗ ನೀವು ಪ್ರಶ್ನೆ ಕೇಳಬೇಕು, ಲೋ ಜೀವಪ್ಪ, ಎಚ್ಚರದ ಜನಕ ಮಹಾರಾಜನೇ, ನೀನು ಕನಸ್ಗೆ ಹೋಗಿದ್ದೀಯಪ್ಪ. ಏನಂತಾನೆ ಕನಸ್ಗೆ ಹೋಗಿದ್ಯಾ ಅಂದರೆ ಏನಂತಾನು? ಇಲ್ಲ. ಅವಾಗ ಕನಸಿನಲ್ಲಿರೋ ಭಿಕ್ಷುಕ ಹೇಳ್ತಾನೆ, ಏಯ್ ಎಚ್ಚರ ಜನಕ ಮಹಾರಾಜ, ಬಾಯ್ ಮುಚ್ಚ್, ನಿನ್ನ ಕನಸು ಕಂಡಿದ್ದೇನೋ, ಬಂದಿದ್ದೇನೋ ಕನಸಿಗೆ, ಬಾಯ್ ಮುಚ್ಚ್ ಅಂತಾನೆ. ಹಾಗಾದರೆ ಯಾರೋ ಕಂಡಿದ್ದು, ಯಾರೋ ಹೇಳೋದು ಎಕ್ಸ್ಪ್ಲೇನ್, ಯಾರು ಕಂಡಿದ್ದು ಯಾರೋ? ನಾನೇ. ಯಾರು ಹೇಳೋದು? ಕನಸಿನಲ್ಲಿರೋ ಭಿಕ್ಷುಕ ನಾನಲ್ವ ಇದ್ದಿದ್ದಲ್ಲಿ ಅಂತ. ಅವಾಗ ಇವನೇ ಹೇಳ್ತಾನೆ ಎಚ್ಚರದ ಜನಕ ಮಹಾರಾಜ, ನೀನು ಬಾಯಿ ಮುಚ್ಚ್, ನೀನು ಎಚ್ಚರಕ್ಕೆ ಪ್ರತಿಯ ಬಾ ನೋಡೋಣ, ನೀನು ತರೋಕ್ಕಾಗದ. ಹೇಗೆ ಎಚ್ಚರದ ಜನಕ ಮಹಾರಾಜ ಕನಸ್ಗೆ ಹೋಗೋಕ್ಕಾಗಲ್ವೋ, ಕನಸಿನ ಭಿಕ್ಷುಕ ಎಚ್ಚರಕ್ಕೆ ಬರೋಕ್ಕಾಗಲ್ಲ. ಏ, ಇದು ಒಳ್ಳೆ ಪೀಟ್ಲ ಆಯ್ತಾಯ್ತಲ್ಲ ಮಸ್ವಾಪಿ, ಅಪ್ಪ ನೀನು ಕಂಡಿಲ್ಲ, ನೀನು ಹಿಂಗೆ ಹೇಳ್ತೀಯ ಅಂತ. ಅವನು ಕಂಡಿದ್ದಾನೆ, ಅವನು ಕನಸಿನಲ್ಲಿದ್ದವನು ಇವ್ನು ಬರಲ್ಲ ಇಲ್ಲಿ. ಹೇಗಿದೆ ನೋಡ್ರಿ, ಈಗ ಕಂಡಿದ್ದು ಆತ್ಮ, ಎಕ್ಸ್ಪ್ಲೇನ್ ಮಾಡೋದು ಎಚ್ಚರದ ಜೀವಪ್ಪ ಅಂದರೆ ಜನಕ ಮಹಾರಾಜ. ಇಲ್ಲಿ ಏನಾಗ್ತಾ ಇದೆ ಸರ್, ಪ್ರಶ್ನೆ ಕೇಳ್ತಾ ಇದ್ದೆ, ಇಲ್ಲಿ ಏನಾಗ್ತಾ ಇದೆ? ಶ್ರೀಧರ್ ಸರಿ, ಕಲಬೆರಕೆ ಸರಿ. ಇಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ಏನಾಗ್ತಾ ಇದೆ? ಎಚ್ಚರದಲ್ಲಿ ಜನಕ ಮಹಾರಾಜ ಎಕ್ಸ್ಪ್ಲೈನ್ ಮಾಡ್ತಾನೆ, ಕರೆಕ್ಟ್, ಅವನು ಕಂಡಿಲ್ಲ, ಕಂಡಿದ್ದ ಆತ್ಮ. ಇಲ್ಲಿ ಏನಾಗ್ತಾ ಇದೆ ಪ್ರಶ್ನೆ? ಗೊತ್ತಿರುತ್ತೆ ಪಾಪ, ಕೆಲವು ಸಾರಿ ಹೇಳಕ್ಕೆ ಬರಲ್ಲ. ಇದು ವಸಂತ ಅವರು, ನೀವು ಯಾರಾದರೂ ಹೇಳಿ. ಇಲ್ಲ ಸರ್, ನಾನು ಹೊರಗಡೆ ಹೋಗಿದ್ದೆ, ಕ್ವಶನ್ ಗೊತ್ತಾಗ್ಲಿಲ್ಲ ಸರ್. ಸರಿ ಬಿಡಿ. ಈಗ ಈ ಎಚ್ಚರದ ಆತ್ಮನೇ ಕಂಡಿರೋದು. ಈಗ ಗಾಢನಿದ್ರಲ್ಲಿ ಆತ್ಮ ಇರ್ತಾನೆ 100% ಪೂರ್ಣಂ, ಕನಸಿನಲ್ಲಿ ಪೂರ್ಣಂ, ಎಚ್ಚರದಲ್ಲಿ ಪೂರ್ಣಂ. ನಿಜವಾಗಲೂ ಎಲ್ಲ ಜ್ಞಾನ ಆಗೋದು ಅವನಿಂದಲೇ. ನಾವೇನು ಮಾಡ್ತೀವಿ, ನಮಗೆ ಗೊತ್ತಿಲ್ಲದಿದ್ದಾಗ ಎಚ್ಚರದ ಅಂತಃಕರಣ, ಎಚ್ಚರದ ಜ್ಞಾನೇಂದ್ರಿಯಗಳು, ಎಚ್ಚರದ ಕರ್ಮೇಂದ್ರಿಯಗಳಿಂದ ನಮಗೆ ಜ್ಞಾನ ಆಗ್ತಾ ಇದೆ ಅಂತ ಅನ್ಕೊಂಡ್ಬಿಡ್ತೀವಿ. ಆಗೋದಿಲ್ಲ. ಹಿಂದೆಗಡೆ ಕರೆಂಟ್ ಇರಬೇಕು, ಬಲ್ಬ್ನಲ್ಲಿ ಆ ಫಿಲಮೆಂಟಿಂದನೇ ಬೆಳಕು ಬರೋಲ್ಲ, ಗ್ಲಾಸಿಂದ ಬೆಳಕು ಬರೋಲ್ಲ, ಹಿಂದೆಗಡೆ ಕರೆಂಟಿಂದಲೇ ಬರೋದು. ಅಫ್ಕೋರ್ಸ್ ಇದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಅಲ್ಲಿ ಇಂಪಾರ್ಟೆಂಟ್ ಯಾವುದು? ಕರೆಂಟು. ಹಾಗೆಯೇ ಆತ್ಮ ಮೂರಲ್ಲೂ ಪೂರ್ಣವಾಗಿರ್ತಾನೆ, ಅವನಿಂದಲೇ ಇವರುಗಳಿಗೆ ಅಸ್ತಿತ್ವ ಬೆಲೆ. ಆದ್ದರಿಂದ ಆತ್ಮನು ಎಚ್ಚರದಲ್ಲಿ ಜನಕ ಮಹಾರಾಜನ ವೇಷವನ್ನು ಹಾಕ್ಕೊಂಡು ಅಂತಃಕರಣವನ್ನು ಉಪಯೋಗಿಸ್ಕೊಂಡು ಈ ಜನಕ ಮಹಾರಾಜನ ಬಾಯಿಯಿಂದ ಹೊರಪಡಿಸ್ತಾನೆ. ಏನಂತ? ಕನಸಿನಲ್ಲಿ 12 ವರ್ಷ ಆಗಿತ್ತು, ನಾನು ಭಿಕ್ಷುಕನಾಗಿದ್ದೆ ಅಂತ. ಇಷ್ಟ ಆಗ್ತಾ ಇದ್ದೀನಿ. ಹಾಗೆ ಈಗ ಕನಸಿನಲ್ಲಿದ್ದಾಗ ಅಲ್ಲಿ ಜ್ಞಾನ ಆಗುತ್ತಲ್ಲ, ಅಲ್ಲಿ ಜ್ಞಾನ ಆಗುವಾಗ ಆತ್ಮನಿಂದನೇ ಆಗೋದು, ನೀವೇ ಹೇಳಿಬಿಟ್ರಿ. ಆದರೆ ಅಲ್ಲೂ ಕೂಡ ನಾವು ಏನು ಮಾಡ್ಕೊಳ್ತೀನಿ ಅಂದರೆ, ಅಲ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತಃಕರಣದಿಂದ ಜ್ಞಾನ ಆಗ್ತಾ ಇದೆ ಅಂತ ನಾವು ಇಟ್ಕೊಂಡ್ಬಿಡ್ತೀವಿ. ಅದೇ ತಪ್ಪು. ಇವು ಇಲ್ಲದೇ ಇದ್ದರೂ ಜ್ಞಾನ ಆಗುತ್ತೆ ಅಂತ ಎಲ್ಲಿ ಗೊತ್ತಾಗುತ್ತೆ ಸರ್? ಶ್ರೀಧರ್ ಸರ್, ಇವು ಇಲ್ಲದೇ ಇದ್ದರೂ ನನಗೆ ಜ್ಞಾನ ಆಗುತ್ತೆ, ನಮ್ಗೆ ಅದು ಪ್ರೂಫ್ ಆಗಿಬಿಟ್ರೆ ಎಲ್ಲಿ ಗೊತ್ತಾಗುತ್ತೆ? ಗಾರ್ಡನ್ ಇದ್ರೆ ಸರ್,
ಗಾಢನಿದ್ರೆಯಲ್ಲಿ ಇವಿಲ್ಲ, ಆದರೂ ನಾನು 100 ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀರಲ್ಲ. ಏನ್ರಿ ಗಾಢನಿದ್ರೆಯಲ್ಲಿ ನೀವಿದ್ರೂ ಇಲ್ಲ ಏ ಇದ್ದೀರಿ, ಏನಾಗಿದ್ದೀರಿ, ಗಂಡಸಾಗಿದ್ದೀರಾ ಹೆಂಗಸರಾಗಿದ್ದೀರ, ಏ ಇಲ್ಲ ರೀ, ನಪುಂಸಕನಾಗಿದ್ದೆ, ಇಲ್ಲ ಅಲ್ಲೇನು ಹುಟ್ಟಿದ್ರ, ಇಲ್ಲ ಸರ್, ಸಾಹಿತ್ಯನಿಂದ ಭಯ ಆಗುತ್ತಾ, ಇಲ್ಲ ಸರ್, ಆರು ಬದಲಾವಣೆಗಳಾಗ್ತಾ ಇತ್ತ, ಇಲ್ಲ ಸರ್, ಟಕ್ಕ 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 ಹೇಳ್ತಾನಲ್ಲ ನೀವು 1000 ಜನ ಅನ್ಕೇಳ್ರಿ, ಹೆಂಗೆ ಹೇಳ್ತಾನೆ, ಅಲ್ಲಿ ಅರಿವೇ ಇತ್ತು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಮೊದಲು ಗಾಢನಿದ್ರೆ ಅನುಭವನ ಚೆನ್ನಾಗಿ ಮೆಲುಕು ಹಾಕಿ ಎಚ್ಚರದಲ್ಲೂ ಹಾಗೆ. ಆದ್ದರಿಂದ ಇವುಗಳಿಗೆ ಇವಾಗ ಹಗ್ಗದಿಂದ ಹಾವಿಗೆ ಬೆಲೆ, ಆ ಹಾವು ಇದೆ ಅಂತನೋ ಹೆದರ್ಕೊಳ್ಳೋದಿಕ್ಕೋ, ಹಾಗೆ ಆತ್ಮನಿಂದಲೇ ಈ 19 ಮುಖಗಳಿಗೆ ಬೆಲೆ, ಕನಸಾಗಲಿ ಎಚ್ಚರ ಆಗಲಿ. ಈ ರೀತಿ ನಾವು ವಿಚಾರ ಮಾಡಿದಾಗ ನನ್ನ ಪಾಯಿಂಟ್ ಇಲ್ಲಿ ಯಾಕೆ ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದ್ದೀವಿ ಅಂತಂದರೆ, ಈಗ ಈಗ ಆತ್ಮನೇ ಎಚ್ಚರದಲ್ಲಿ ಇರೋದು, ಕನಸಿನಲ್ಲಿ ಇರೋದು. ಈಗ ಏನದು ಪ್ರಶ್ನೆ ನನಗೆ ಇದಾಗ್ತಾ ಇದೆ ಇರಲಿ. ಈಗ ಎಚ್ಚರ ಬಂದ ಮೇಲೆ ನಾನು ಕನಸನ್ನು ಸುಳ್ಳು ಅಂತ ಹೇಳ್ತೀನಿ. ಕನಸಿನಲ್ಲಿದ್ದಾಗ ಅದನ್ನು ಸುಳ್ಳು ಅಂತ ಯಾಕೆ ಹೇಳಲ್ಲ, ಅಥವಾ ಅದಲ್ಲ ಆತ್ಮನೇ. ಈಗ ಕನಸಿನಲ್ಲಿ ಎಚ್ಚರದಲ್ಲೂ ಆತ್ಮನೇ ಪೂರ್ಣವಾಗಿದ್ದಾನಲ್ವ, ಕನಸಿನ ನೆನಪು ಎಚ್ಚರದಲ್ಲಿ ಬರುತ್ತೆ ನಮಗೆ. ನನ್ನ ಪ್ರಶ್ನೆ, ಈ ಎಚ್ಚರದ ಜನಕ ಮಹಾರಾಜ ಕಂಡಿಲ್ಲ, ಕರೆಕ್ಟ್, ಮತ್ತು ಯಾರೋ ಆತ್ಮ ಕಂಡಿದ್ದಾನೆ, ಹೊರಪಡಿಸದಿವನು ಇದ್ಕೊಳ್ಳಿ. ಹಾಗೆ ಕನಸಿನಲ್ಲೂ ಆತ್ಮನೇ ತಾನೇ ಇರೋದು, ಕನಸಿನಲ್ಲಿ ಎಚ್ಚರದ ನೆನಪು ಯಾಕೆ ಬರಲಿಲ್ಲ ಪ್ರಶ್ನೆ. ಇದು ಸರ್ ಇಂಪಾರ್ಟೆಂಟ್, ಅರ್ಥ ಆಯ್ತಲ್ಲ, ಎಚ್ಚರದಲ್ಲಿ ಕನಸಿನ ನೆನಪಾಗುತ್ತೆ, ನೆನೆಸ್ಕೊಂಡು ಟಕಟಕಟಕಟಕ ಹೇಳ್ತೀನಿ, ಕಂಡವನ ಆತ್ಮನೇ ಎಲ್ಲಿ ಕನಸಿನಲ್ಲಿ, ಎಚ್ಚರದಲ್ಲಿ ಯಾರಿರೋದು ಆತ್ಮನೇ, ಅಲ್ಲಿ ಎಲ್ಲ ಕಡೆನೂ ಆತ್ಮನೇ ಇರೋದು 3 ಕಡೆನೂ. ಆದರೆ ನನಗೆ ಎಚ್ಚರದಲ್ಲಿ ಕನಸಿನ ನೆನೆಸ್ಕೊಂಡು ನಾನು ಹೇಳ್ತೀನಿ, ಹಾಗೆ ಕನಸಿನಲ್ಲಿದ್ದಾಗ ಇದು ಎಚ್ಚರದ ಯಾಕೆ ನೆನಪು ಬರಲ್ಲ ಪ್ರಶ್ನೆ. ಬುದ್ಧಿ ಒಂದ್ ಸಾರ್ತಿಗೆ ಒಂದ್ ಎಚ್ಚರನೇ ಇದೇ ಎಚ್ಚರ ಅಂತ ಎಚ್ಚರನ ಇಟ್ಕೊಂಡ್ಬಿಟ್ಟಿತೈತೆ, ಕನಸಲ್ಲಿದ್ದಾಗ ಕನಸನ್ನ ಎಚ್ಚರ ಅಂತ ಇಟ್ಕೊಂಡ್ಬಿಟ್ಟಿತೈತೆ, ಅದನ್ನ ಹೊಡೆದಾಕಕ್ ಆಗೋದಿಲ್ಲ. ಅದು ಕನ ಎಚ್ಚರದಷ್ಟೇ ಸತ್ಯವಾಗಿರ್ತೈತೆ, ಅಲ್ಲಿ ಬೇರೆ ಇನ್ನೊಂದು ಇರಕ್ ಸಾಧ್ಯನೇ ಇಲ್ಲ. ಆಗಲ್ಲ, ಇಲ್ಲಿ ಸ್ವಾಮಿಗಳು ಹಿಂದೆ ಎಲ್ಲ ಹೇಳ್ಕೊಂಡ್ ಬಂದ್ರು, ಈ ಮನಸ್ಸು ಎಚ್ಚರದಲ್ಲಿರ್ಲಿ ಕನಸಿನಲ್ಲಿರ್ಲಿ, ಇದಕ್ಕೆ ಒಂದು ಹುಚ್ಚು ಅಥವಾ ಒಂದು ಜಾಡು, ಇದಕ್ಕೊಂದು ರೋಗ. ಯಾವಾಗ ಎಲ್ಲಿ ಯಾವುದಿದ್ರೆ ಅದೇ ಸತ್ಯ ಅಂತ ಕರೆಯೋ ಒಂದು ಹುಚ್ಚು, ಏನು ಮಾಡೋದು ಬರೋಲ್ಲ ಇದು. ಈಗ ಎಚ್ಚರವನ್ನು ಇದು ಸತ್ಯ ಅಂತ ಹೇಳುತ್ತೆ, ಕನಸಿನಲ್ಲಿದ್ದಾಗ ಅದನ್ನು ಸತ್ಯ ಅಂತ ಅನ್ನತ್ತೆ, ಹಾವು ಕಂಡಾಗ ಹಾವೇ ಸತ್ಯ ಅಂತ ಅನ್ನತ್ತೆ, ಕಂಡಾಗ ಅಂತಲ್ಲ ಕತ್ಲೆ ನಸುಗತ್ಲೆ ಯಾವ ಸತ್ಯ ಅನ್ನುತ್ತೆ. ಎಲ್ಲಿವರೆಗೂ ಪ್ರಶ್ನೆ, ಎಲ್ಲಿವರೆಗೂ ಕಾಣೋವರೆಗೂ ಕರೆಕ್ಟನೆ. ಅದಕ್ಕೆ ಇನ್ನೊಂದು ಸತ್ಯ ಕಂಡ ಮೇಲೆ ಅದೇ ಆಟೋಮೆಟಿಕ್ ಆಗಿ ಅದನ್ನು ತಪ್ಪು ಅಂತ ಕ್ಯಾನ್ಸಲ್ ಮಾಡಿ ಇದು ಸರಿಯಾದ ಜ್ಞಾನ, ನಾನು ಹಾವು ಅನ್ಕೊಂಡಿದ್ನಲ್ಲ ತಪ್ಪು, ಹಗ್ಗವೇ ಸರಿ ಅಂತ ಗೊತ್ತಾಗ್ಬಿಡ್ದು. ಹಾಗೆ ಈಗ ನಾನು ಕನಸಿನಿಂದ ಎಚ್ಚರಕ್ಕೆ ಬಂದ ಮೇಲೆ ಕನಸನ್ನು ಸುಳ್ಳು ಅಂತ ಹೇಳ್ತೀನಿ. ಯಾಕೆ ಕನಸಿನಲ್ಲಿದ್ದಾಗ ನನಗೆ ಅದೇ ಸತ್ಯ, ಇಲ್ಲದನ್ನು ನಾನು ಸುಳ್ಳು ಅಂತ ಹೇಳ್ತೀನಿ. ಅಶ್ವಥ್ ನಾರಾಯಣ ಅವರು ಇವತ್ತಾನೆ ಹೇಳೋದು,
ಎಚ್ಚರದಲ್ಲಿ ಅದನ್ನು ಸುಳ್ಳು ಅಂತ ಹೇಳ್ತೀನಿ. ನಾನು ಎಚ್ಚರಕ್ಕೆ ಬರಬೇಕು. ಯಾವಾಗ ನಾನು ಎಚ್ಚರಕ್ಕೆ ಬರ್ತೀನೋ ಆಗ ಇದು ಸತ್ಯ ಅಂದರೆ ಕರ್ಕ ಸತ್ಯ, ಕನಸು ಸತ್ಯ ಅಲ್ಲ ಅಂತ ಹೊಡೆದಾಗ್ತೀನಿ. ಹಾಗೆಯೇ ಕನಸಿನಲ್ಲಿದ್ದಾಗ ಎಚ್ಚರದ ನೆನಪು ಯಾಕೆ ಬರೋಲ್ಲ, ಅಥವಾ ಎಚ್ಚರ ಇದೇ ಸತ್ಯ ಅಂತ ಪ್ರಶ್ನೆ ಇಲ್ಲಿ ಯಾಕೆ ಬರೋಲ್ಲ? ಇಲ್ಲೂ ಆತ್ಮನೇ ಅಲ್ಲೂ ಆತ್ಮನೇ ಇರೋದು, ಅಲ್ಲೂ ಕೂಡ ನೆನಪು ಬಂದ್ಬಿಡ್ಬೇಕಾಗಿತ್ತು. ಏನಂತ ಎಚ್ಚರದ ಜನಕ ಮಹಾರಾಜ ಕನಸಕ್ಕೆ ಬರೋಲ್ಲ ಅಂತ ಅಲ್ಲಿ ಗೊತ್ತಾಗಬೇಕಾಗಿತ್ತು. ಯಾಕೆ ಗೊತ್ತಾಗೋದಿಲ್ಲ? ಆತ್ಮ ತಾನೇ ಕಂಡ್ರದ್ದು ಎರಡು ಕಡೆನೂ, ಇಲ್ಲಿ ಮಾತ್ರ ಅದೇ ಎಚ್ಚರ ಅವಾಗ ಅದಲ್ಲ ಹೇಳ್ದನಲ್ಲ. ಈ ಮನಸ್ಸಿಗೆ ಈಗ ಕನಸನ್ನು ಸತ್ಯ ಅಂತ ಕರೀತಾ ಇರೋದು ಯಾವಾಗಲೂ. ಯಾಕೆ? ಅದಕ್ಕೆ ಅದೇ ಸತ್ಯ. ಈಗ ಎಚ್ಚರವನ್ನು ಹಾಗೆ ಅದರಿಂದ ಅದನ್ನು ಎಚ್ಚರ ಸತ್ಯ ಅಂತ ಇತ್ತು, ಇದೇ ನಿಜವಾದ ಈಗಿಂದು ಅಂತಿತ್ತು. ಅಲ್ಲಿ ಅದಕ್ಕೆ ಇನ್ನೊಂದು ಎಚ್ಚರ ಇದೆ ಅಂತ ಗೊತ್ತಾಗಲ್ಲ, ಅದು ಬೇರೆ. ಆದರೆ ಅಲ್ಲಿ ಎಚ್ಚರದ ನೆನಪು ಬರೋದಿಲ್ಲ. ಯಾಕೆ ಅಂತಂದರೆ ಶ್ರೀಧರ್ ಅವರು ಯಾವಾಗಲೂ ಕೇಳ್ತಾ ಇರ್ತಾರೆ ಯಾಕೆ, ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ ಅಂತ. ಇದು ಸೂಕ್ಷ್ಮವಾಗಿದೆ, ಇದು ಚೆನ್ನಾಗಿ ಮನನ ಮಾಡಬೇಕು. ಇಲ್ಲಿ ಆ ಸಮಯಕ್ಕೆ ಮನಸ್ಸಿಗೆ ಒಂದು ರೋಗ ಯಾವುದು ಕಾಣ್ತಾ ಇರ್ತೀವೋ ಅದೇ ಸತ್ಯ. ಅದಕ್ಕೆ ಇನ್ನೊಂದು ಅದಕ್ಕಿಂತ ಸತ್ಯವಾಗಿರೋದೊಂದು ತೋರೋವರೆಗೂ ಅದನ್ನು ಕ್ಯಾನ್ಸಲ್ ಮಾಡೋಕೆ ಬರೋಲ್ಲ. ಹಗ್ಗ ಕಂಡ ಮೇಲೆ ಹಾವನ್ನು ಕ್ಯಾನ್ಸಲ್ ಮಾಡೋದು, ಎಚ್ಚರ ಕಂಡ ಮೇಲೆ ಕನಸನ್ನು ಕ್ಯಾನ್ಸಲ್ ಮಾಡೋದು. ಅದಕ್ಕೋಸ್ಕರ ಅಷ್ಟೇ ಅಷ್ಟೇ ಇಷ್ಟೇ ಆನ್ಸರು. ಇದನ್ನು ಚೆನ್ನಾಗಿ ಮೆಲ್ಕು ಹಾಕಿ ನೀವು. ಇದು ಒಂದು ಪ್ರಶ್ನೆಗೆ ನಮ್ಗೆ ಉತ್ತರ ಸಿಕ್ತು. ಕನಸಿನಲ್ಲಿ ನಮಗೆ ಎಚ್ಚರದಂತೆ ವ್ಯವಸ್ಥಿತವಾದ ಅರಿವು ಉಂಟಾಗುವ ಎರಡನೇ ಪ್ರಶ್ನೆ ರೆಡಿಯಾಗ್ರಿ. ಕನಸಿನಲ್ಲಿ ಈ ಎಚ್ಚರದಲ್ಲಿ ನಮಗೆ ವ್ಯವಸ್ಥಿತವಾಗಿ ನಡೀತಾ ಇರುತ್ತೆ ಎಲ್ಲ. 9 ತಿಂಗಳಾಗಬೇಕು, 9 ತಿಂಗಳಾದಮೇಲೆ ಮಗು ಹುಟ್ಟೋದು, ಹೀಗೆ ಮತ್ತು ಇವೆಲ್ಲ ಕರೆಕ್ಟಾಗಿ ವ್ಯವಸ್ಥಿತವಾಗಿರುತ್ತೆ. ಕನಸಿನಲ್ಲಿ ನಮಗೆ ಎಚ್ಚರದಂತೆ ವ್ಯವಸ್ಥಿತವಾದ ಅರಿವು ಉಂಟಾಗುವುದರ ಬದಲು ಕಲ್ಪನಾ ಶಕ್ತಿಯೇ ಎದ್ದು ಕುಣಿತಿರುತ್ತಲ್ಲ, ಕಾರಣ ಯಾಕೆ ಅಂತ ಪ್ರಶ್ನೆ ಇಲ್ಲಿ. ಯಾಕೆ ಯಾರಾದರೂ ಹೇಳಿ. ಕನಸಿನಲ್ಲಿ ಬರೀ ಮನಸ್ಸೇ ಕೆಲಸ ಮಾಡ್ತಾ ಇರ್ತೈತೆ, ಮನಸ್ಸೇ ಎಲ್ಲ ಮಾಡ್ಕೊಂಡಿದ್ದೈತೆ. ಅಲ್ಲೂ ಇದೇ ತರನೇ, ಇಲ್ಲಿ ಹೆಂಗೆ ಕಾಲ ಎಲ್ಲ ಇರುತ್ತೋ ಅಲ್ಲೂ ಅದೇ ತರನೇ ಇರುತ್ತೆ. ಆದ್ರೆ ನಾವು ಎಚ್ಚರಕ್ಕೆ ಬಂದ್ಮೇಲೆ ನಮ್ಗೆ ಕಂಟಿನ್ಯೂಯೇಷನ್ ಇದೆ ಅಂತ ನಾವು ಎಚ್ಚರದಲ್ಲಿ ಎಚ್ಚರಕ್ಕೆ ಬಂದ್ಮೇಲೆ ಗೊತ್ತಾಗೋದು ನಮ್ಗೆ, ಅಲ್ಲಿ ಅದೇ ಕಂಟಿನ್ಯೂಯೇಷನ್ ಇರುತ್ತೆ. ಎಷ್ಟು ಸತ್ಯ ಎಚ್ಚರ ಎಷ್ಟು ಸತ್ಯ ಪ್ರಶ್ನೆ ಹೇಳಿ. ಎಚ್ಚರ ಕಾಣುವಾಗ ಎಚ್ಚರ ಸತ್ಯ, ಇದು ಹೆಂಗೆ ಕಾಲ ದೇಶ ಹೆಂಗೆ ನಿಯಮವಾಗಿರುತ್ತೋ ಅಲ್ಲೂ ಹಾಗೆ ನಿಯಮವಾಗಿ ಇರುತ್ತೆ. ಅದು ಕರೆಕ್ಟು. ಕನಸಿನಲ್ಲಿ ನಮಗೆ ಎಚ್ಚರದಂತೆ ವ್ಯವಸ್ಥಿತವಾದ ಅರಿವು ಉಂಟಾಗೋದಿಲ್ಲ, ಕಲ್ಪನಾಶಕ್ತಿಯೇ ಎದ್ದು ಕುಣಿತಾಡುತ್ತಿರುವಂತೆ ಕಾಣಿಸುವುದು ಏಕೆ ಅಂತ ಕೇಳ್ತಾ ಇದೆ ಪ್ರಶ್ನೆ. ಏನ್ ಹೇಳಿದ್ರು ನೀವು ಇನ್ನೊಂದ್ ಸರಿ ಹೇಳ್ರಿ ಉತ್ತರ ಅದಕ್ಕೆ. ಎಚ್ಚರಕ್ಕೆ ಬಂದ್ಮೇಲೆ ಹಂಗ ಅನ್ಸುತ್ತಷ್ಟೇ, ನಮ್ ಕನಸು ಕಾಣುವಾಗ ಹಂಗ ಅನ್ಸೋದಿಲ್ಲ. ಇಲ್ಲಿ ಕನಸನ್ನ ನೀವು ಕನಸಿನ ರೂಪದಿಂದ ಕಾಣಬೇಕು. ನಾವೇನ್ ಮಾಡ್ತೀವಿ, ಕನಸನ್ನ ಎಚ್ಚರ ದೃಷ್ಟಿಯಿಂದ ಮೆಜರ್ ಮಾಡಕ್ ಹೋಗ್ತೀವಿ, ಅದು ತಪ್ಪು ಅಂತ ಹೇಳ್ತಾರೆ. ಇಲ್ಲಿ ಸುಮ್ಮನೆ ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಎಚ್ಚರದಲ್ಲಿ 9 ತಿಂಗಳಾಗಬೇಕು ಹಸು, ಸುಮ್ಮನೆ ಮನುಷ್ಯರೇ ಇಟ್ಕೊಳ್ರಿ, ಅವರು ಮಗುವನ್ನು ಹೆತ್ತಬೇಕಾದ್ರೆ 9 ತಿಂಗಳು ಆಗಬೇಕು, ಆಮೇಲೆ ಮಗು ಡೆಲಿವರಿ ಆಗಬೇಕು. ಈ ಕನಸಿನಲ್ಲಿ 5 ನಿಮಿಷದಲ್ಲಿ ನನ್ನ ಎದುರುಗಡೆನೆ ಅಲ್ಲ, ಕನಸಿಂದ ಎಚ್ಚರದ ದೃಷ್ಟಿಯಿಂದ ಕನಸಿನಲ್ಲಿ 5 ನಿಮಿಷದಲ್ಲಿ ಅಲ್ಲಿ ಕನಸಿನಲ್ಲೇ ಇಟ್ಕೊಳ್ರೆ, 5ನೇ ನಿಮಿಷದಲ್ಲಿ ಅಲ್ಲಿ ಮಗು ಪ್ರೆಗ್ನೆಂಟ್ ಆಗಿ ಮಗು ಹೆತ್ತು ಬಿಡುತ್ತೆ. ನನಗಲ್ಲದು ಸತ್ಯ ಅಂತ ಅನ್ನಿಸ್ತಾ ಇರುತ್ತೆ, ಅಲ್ಲಿ ನನಗೆ ಹೆಚ್ಚು ಕಡಿಮೆ ಬರೋದಕ್ಕೆ ಸಾಧ್ಯ ಇರಲ್ಲ. ಹಾಗೆ ಅಲ್ಲಿ ಕನಸಿನಲ್ಲಿ ಏನು ಬೇಕಾದರೂ ಆಗ್ಬೋದು, ನನಗೆ ಅದೇ ಕರೆಕ್ಟ್ ಆಗಿರುತ್ತೆ. ಅವನು ಚಿಟ್ಟಿಯಾಗಿ ಹಾರ್ತಾ ಇರ್ತಾನೆ,
ಪಕ್ಷಿ ಹಂಗೆ ಆ ರೆಕ್ಕೆಗಳು ಇಟ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲ ಅವನಿಗೆ ತಪ್ಪನ್ಸಲ್ಲ, ಏ ಯಾವ ಮನುಷ್ಯನಿಗೂ ರೆಕ್ಕೆ ಇಲ್ವಲ್ಲ ಅಂತ ಕ್ವಶನೇ ಬರೋದು. ಅದು ಹೇಳ್ತಾ ಇರೋದು ಅಷ್ಟೆ, ಇಲ್ಲಿ ಅದನ್ನು ಹೇಳ್ತಾ ಇದ್ದಾನೆ ಮತ್ತು ಕಲ್ಪನಾ ಶಕ್ತಿ. ಆದ್ದರಿಂದ ಹಾಗೆ ಆಗ್ತಾ ಇರುತ್ತೆ. ಇವ್ರು ಹೇಳ್ದಂಗೆ ಕಲ್ಪನಾ ಶಕ್ತಿ ಎದ್ದು ಕುಣಿದಾಡುತ್ತೆ ಕಾಣಿಸುವುದೇಕೆ ಅಂದರೆ ಅಲ್ಲಿ ಮನಸ್ಸೇ ಕಲ್ಪನೆ ಮಾಡಿಕೊಂಡಿರುತ್ತೆ ಅಂತ. ಈ ವಿಷಯದಲ್ಲಿ ಇರುವಿನ ವಿಚಾರದಲ್ಲಿ ಹೇಳಿರುವುದನ್ನು ವಾಚಕರು ಇನ್ನೊಮ್ಮೆ ಓದುವ ಬಹಳ ಪ್ರಯೋಜನವೇ ಇರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಇರುವಿನದೆಲ್ಲ ಪೂರ್ತಿ ಮೂರು ನಾಲ್ಕು ಎರಡು ದಿವಸ ಚಾಪ್ಟರ್ ಮಾಡಿದ್ದು. ಅರಿವು ಇರುವು ಒಂದೇ ಆಗಿರುವುದರಿಂದ ಇರುವಿನ ವಿಷಯಕ್ಕೆ ಅಲ್ಲಿ ಹೇಳುವುದೆಲ್ಲವನ್ನು ಅರಿವಿನ ವಿಷಯಕ್ಕೂ ಅವೆಲ್ಲ ಆಯಿತು. ಎಚ್ಚರದ ಬುದ್ಧಿಗೆ ತೋರುತ್ತಿರುವುದೆಂಬುದು ಏನದು, ನಮ್ಮ ಆತ್ಮನೇ ಎಚ್ಚರ ಕನಸುಗಳೆಂಬ ಅವಸ್ಥೆಗಳಾಗಿ ವಿಂಗಡಿಸಿಕೊಂಡಿರುವಂತೆ ಎಚ್ಚರದ ಬುದ್ಧಿಗೆ ತೋರುತ್ತಿರುವೆಂಬುದು ಆ ವಿಚಾರದಿಂದಲೇ ಮನಗಾಣುವುದಲ್ಲದೆ ಎಚ್ಚರ ಕನಸುಗಳಿಗೆ ತೋರುವ ಹೋಲಿಕೆಗಳು ಮನಸ್ಸಿನಲ್ಲಿ ಚೆನ್ನಾಗಿ ಬೇರು ಬಿಟ್ಟುಕೊಳ್ಳುತ್ತವೆ. ಅದಕ್ಕೂ ಅದು ಬಿಡಿ ಎಲ್ಲ ಆಯಿತು. ಎಚ್ಚರಕ್ಕೂ ಕನಸಿಗೂ ತೋರಬಹುದಾದ ತಾರತಮ್ಯಗಳನ್ನು ತೆಗೆದುಹಾಕಿ ಬರೀ ಅರಿವಿನ ದೃಷ್ಟಿಯಿಂದ ಅವೆರಡು ಒಂದೇ ಎಂಬುದಕ್ಕೆ ಬೇಕಾಗುವ ಕೆಲವು ಹೆಚ್ಚಿನ ಯುಕ್ತಿಗಳನ್ನು ಇವಾಗ ಕೊಡ್ತಾ ಹೋಗ್ತಾರೆ ಅಷ್ಟೇ. ಅದು ನಮ್ಗೆ ಅಲ್ಲಿ ಕ್ವಶನ್ಸ್ ಇರೋದು ಅಷ್ಟೇ. ಆದ್ದರಿಂದ ಬರೀ ಅರಿವಿನ ಯಾವುದೊಂದು ವಿಭಾಗವು ನಿಜವಾಗಿ ಇರುವುದೇ ಇಲ್ಲವೆಂಬುದು ಸಿದ್ಧಾಂತ ಬಲಪಡಿಸುತ್ತೆ. ಇಲ್ಲಿ ಇದೊಂದು ಪ್ರಶ್ನೆ ಇದೆ, ಹೇಳ್ಬಿಡ್ರಿ ಮುಗ್ದು ಹೋಗಿದ್ದಾದವಳು. ಬರಿಯ ಅರಿವಿನ ಯಾವುದೊಂದು ವಿಭಾಗವು ನಿಜವಾಗಿ ಇರುವುದಿಲ್ಲವೆಂಬ ಸಿದ್ಧಾಂತವು ಒಪ್ಪುತ್ತೆ ಬಲಪಡಿಸುತ್ತೆ ಅಂದರೆ ಯಾವುದದು? ಬರೀ ಅರಿವು ಅಲ್ಲಿ ಯಾವುದೊಂದು ವಿಭಾಗ ಆಗಿರೋದಿಲ್ಲ. ಇಲ್ಲಿ ವಿಭಾಗ ಅಂದರೆ ಯಾವುದು ಪ್ರಶ್ನೆ ಹೇಳಿಸಿದರು? ಪಾರಮಾರ್ಥಿಕ, ಪ್ರಾತಿಭಾಷಿಕ, ಪಾರಮಾರ್ಥಿಕ, ವ್ಯವಹಾರಿಕ ವಿಭಾಗ. ಇನ್ನೊಂದ್ಸರಿ ಹೇಳಿ, ಪಾರಮಾರ್ಥಿಕ ಕರೆಕ್ಟ್, ಪಾರಮಾರ್ಥಿಕ ವ್ಯವಹಾರಿಕ, ಆಮೇಲೆ ಇನ್ನೊಂದು ಪ್ರಾತಿಭಾಸಿಕ ಅರಿವು. ಇಲ್ಲಿ ಅರಿವು ಅನ್ಬೇಕು ಅಷ್ಟೇ, ಯಾಕೆ ಅರಿವು ಚಾಪ್ಟರ್ ಇರು ಬಂದಾಗ ಅಲ್ಲೇ ಸೇಮ್ ಇರುವು, ಆನಂದ ಬಂದಾಗ ಆನಂದ, ಮೂರು ಸೇಮ್. ಪಾರಮಾರ್ಥಿಕ ಇರುವ ಅರಿವು ಆನಂದ, ವ್ಯವಹಾರಿಕ ಇರುವ ಅರಿವು ಆನಂದ, ಇರುವ ಅರಿವು ಆನಂದ ವ್ಯವಹಾರಿಕ, ಪ್ರಾತಿಭಾಸಿಕ ಇರುವು ಅರಿವು ಆನಂದ, ಎಲ್ಲದಕ್ಕೂ ಇಷ್ಟ, ಇನ್ನೇನಿಲ್ಲ. ಅದು ಆ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಈಗ ನಾವು 115ಕ್ಕೆ ಬರೋಣ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಏನಿರುತ್ತೆ ಈ ಓದೋಣ ನೋಡಿ. 115, ಎಚ್ಚರದ ಅರಿವು ನಿಶ್ಚಯ ರೂಪವಾದದ್ದು, ಕನಸಿನ ಅರಿವು ಭ್ರಾಂತಿ. ಹಿಂದೆ ಆ ಮೊದಲನೇ ಪ್ರಶ್ನೆ ಬಂತಲ್ಲ, ಅದರದೇ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಹಂಗಾಗೋದಕ್ಕೆ ಕಾರಣ ಏನು ಅಂತ. ಇಲ್ಲಿ ಇನ್ನೂ ಸ್ಪಷ್ಟತೆ ಬರುತ್ತೆ. ಅಲ್ಲಿಗೆ ಎಚ್ಚರದ ಅರಿವು ಸರಿಯಾಗಿರುತ್ತೆ, ಕನಸಿನ ಅರಿವು ಪರಿಭ್ರಾಂತಿ, ಎಚ್ಚರ ಮಾತ್ರ ಸತ್ಯ, ಕನಸು ಸುಳ್ಳು ಅನ್ನೋ ಈ ತಾರತಮ್ಯ ಸರಿಯಲ್ಲ ಅಂತಾರೆ. ಸೊ ಹಾಗಂದರೆ ಯಾಕೆ ಸರಿಯಲ್ಲ, ಯಾವ ದೃಷ್ಟಿಯಿಂದ ಸರಿಯಲ್ಲ ಪ್ರಶ್ನೆ, ಅರ್ಥ ಆಗಿರ್ಬೇಕಂತ ಪ್ರಶ್ನೆ. ಎಚ್ಚರದಲ್ಲಿ ಸತ್ಯವಾಗಿ ಕಾಣುತ್ತೆ, ಕನಸಿನಲ್ಲಿ ಎಲ್ಲ ಹುಸಿ ತೋರಿಕೆ ಅಥವಾ ಸುಳ್ಳ ಕಾಣುತ್ತೆ, ಇದಕ್ಕೆ ಕಾರಣ ಏನು? ಎಚ್ಚರದ ಮೇಲೆ ಅಭಿಮಾನ. ಹಾ ಹೇಳಿ 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 ಸಿದ್ದರು. ನಾವು ಅದನ್ನು ಭ್ರಾಂತಿ ಅಂದ್ಕೊಂಡಿರ್ತೀವಿ. ಫಸ್ಟ್ ಭ್ರಾಂತಿ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು ಸರ್? ಭ್ರಾಂತಿಯನ್ನು ಅರ್ಥ ಮಾಡಿಕೊಂಡ್ರೆ ಅವಾಗ ನಮ್ಗೆ ಕರೆಕ್ಟ್ ಆನ್ಸರ್ ಸಿಗತ್ತೆ. ಅದು ಭ್ರಾಂತಿ ಅಲ್ಲ ಅಂತ ಹೇಳ್ತಾರೆ ಸ್ವಾಮಿಗಳು. ಭ್ರಾಂತಿ ಆಗಬೇಕಾದ್ರೆ ಏನಾಗಬೇಕಂದ್ರೆ ಫಸ್ಟ್ ಒಂದು ಕಂಡಿರಬೇಕು ಅಥವಾ ಅದರ ಸಂಸ್ಕಾರ ಹುಟ್ಟಿರಬೇಕು. ಸಂಸ್ಕಾರ ಹುಟ್ಟಿದ್ರೆ ಮತ್ತು ಜ್ಞಾನ ಹುಟ್ಟಿರಬೇಕು. ಜ್ಞಾನ ಆದ ಮೇಲೆ ಅದೇ ಥರ ಇನ್ನೊಂದು ಕಂಡಾಗ ನಾವು ಅದನ್ನೇ ಅಂದ್ಕೊಂಡು ಅದರ ಸ್ವಭಾವ ನಾವು ಅದರ ಸ್ವಭಾವ ನಮ್ಮ ಮೇಲೆ ಹೇರಿಕೊಂಡು ಆಮೇಲೆ ಅದು ನಿಜವಾದ ವಸ್ತು ಗೋಚರವಾದಾಗ ಅಯ್ಯೋ ಇದಲ್ಲ ಅದಲ್ಲ ಅಂತ, ಅದು ಭ್ರಾಂತಿ ಅಂತ. ಆ ಭ್ರಾಂತಿ ಹುಟ್ಟಬೇಕಾದ್ರೆ ಒಂದೇ ಕಾಲ ಪ್ರವಾಹದಲ್ಲಿರಬೇಕು, ಒಂದೇ ದೇಶದಲ್ಲಿ. ಆದರೆ ಕನಸು ಮತ್ತು ಎಚ್ಚರಿಕೆಗಳು ಬೇರೆ ಬೇರೆ ಕಾಲಪ್ರವಾಹ. ಸೊ ಕಾಲಪ್ರವಾಹ ಬೇರೆ ಬೇರೆ ಆಗಿರೋದ್ರಿಂದ ನಮ್ಗೇನು ಅನ್ಸುತ್ತೆ ಅಂದರೆ ಅದು ಭ್ರಾಂತಿ ಅನಿಸುತ್ತೆ ಅಷ್ಟೇ. ಓಕೆ, ನೀವು ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ, ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಇಲ್ಲಿ ನಮಗೆ ಎಚ್ಚರದ ಅರಿವು ನಿಶ್ಚಯ ರೂಪವಾಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. ಕನಸಿನ ಅರಿವು
ಅದು ಸುಳ್ಳು ಅಂತ ಆಗ್ತಾ ಇರುತ್ತೆ ಅನ್ನೋ ಭಾವನೆ ಸರಿಯಲ್ಲ ಅಂತ ಆನ್ಸರ್. ಸರಿಯಲ್ಲ ಯಾಕೆ ಅಂತಂದರೆ, ಈಗ ನಮಗೆ ಡೀಟೇಲ್ಸ್ ಕೊಡ್ತಾರಲ್ಲಿ, ಕನಸಿನ ಅರಿವು ಭ್ರಾಂತಿ ಎಂದು ಹೇಳುವವರಿಗೆ ಒಂದು ಪ್ರಶ್ನೆಯನ್ನು ಹಾಕಬೇಕು. ಏನದು? ಕನಸನ್ನು ಸುಳ್ಳು ಅಂತ ಹೇಳ್ತಿರಲ್ಲಪ್ಪ, ಅದಕ್ಕೆ ಅವ್ರಿಗೊಂದು ಪ್ರಶ್ನೆ ಏನದು? ಇವರು ನೀವು ಶ್ರೀಧರವರು ಹೇಳಿದ್ರಲ್ವಾ, ಅದು ಶ್ರೀಧರವರು ಇನ್ನೊಂದು ಸಾರಿ ಹೇಳಿ. ನೀವು ಆವಾಗಲೇ ಇವೆಲ್ಲ ಆನ್ಸರ್ ಇವೆಲ್ಲ ಮಾಡ್ತಾ ಇದ್ದೀರಿ ನೀವು. ಹೇಳಿ ಶ್ರೀಧರವ್ರು, ಪುಸ್ತಕ ನೋಡಿಕೊಂಡು ಹೇಳಿ, ನೀವು ಇನ್ನೊಂದು ಸಾರಿ ಎಕ್ಸ್ಪ್ಲೈನ್ ಮಾಡಿ. ಫಸ್ಟು ಅದು ಭ್ರಾಂತಿ ಅಂದ್ಕೊಂಡು ನಾವು ಅದು ನಿಜ ಅಲ್ಲ, ಕನಸು ಸುಳ್ಳು ಅಂತೀವಿ. ಸೊ ಭ್ರಾಂತಿ ಅನ್ನಕ್ಕೆ ಟ್ರೇಡ್ ಮಾರ್ಕ್ ಕೊಟ್ಟಿರ್ತೀವಿ. ಅದಕ್ಕೆ ಫಸ್ಟ್ ಅದಕ್ಕೆ ನಾವು ಭ್ರಾಂತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಸ್ವಾಮಿಗಳು. ಭ್ರಾಂತಿ ಅಂದರೆ ಏನು ಅಂದರೆ, ನಮಗೆ ಹಿಂದೆ ಯಾವುದೋ ಅನುಭವದಲ್ಲಿ ಒಂದು ವಸ್ತುನೋ ಏನೋ ಒಂದು ಗೋಚರವಾಗಿರಬೇಕು, ಅರಿವಾಗಿರಬೇಕು. ಅದ ಅರಿವು ಸಂಸ್ಕಾರ ಆಗಿರಬೇಕು, ನಮಗೆ ಜ್ಞಾನ ಆಗಿರಬೇಕು. ಮತ್ತು ಮುಂದಕ್ಕೆ ಅದೇ ಥರ ವಸ್ತುನೂ ಅದೇ ಥರ ಬೇರೆ ಯಾವುದೋ ಒಂದನ್ನು ಅದೇ ಅಂದ್ಕೊಂಡು ನಾವು ಅದರ ಪ್ರಭಾವರಾಗಿ ಅದನ್ನು ನಾವು ಭಯನೋ ಏನೋ ಒಂದು ಇದಾಗತ್ತದೆ. ಆದರೆ ನಮಗೆ ಆ ಭ್ರಾಂತಿ ಅನ್ನೋದು ಗೊತ್ತಾಗೋದು ಯಾವಾಗ ಅಂದರೆ, ನಿಜವಾದ ಇನ್ನೊಂದು ನೋಡಿದಾಗ, ನಿಜವಾದ ನೋಡಿದಾಗ ಇದು ಭ್ರಾಂತಿ, ಅವನ್ನೆಲ್ಲ ನಾನು ಸುಮ್ಮನೆ ಅಂದ್ಕೊಂಡಿದ್ದೀನಿ ಅಂತ, ಅದು ಭ್ರಾಂತಿ ಅಂತ. ಆದರೆ ಕನಸಿನಲ್ಲಾಗೋದು ಭ್ರಾಂತಿ ಅಲ್ಲ ಅಂತಾರೆ ಸ್ವಾಮಿಗಳು. ಯಾಕೆಂದರೆ ಭ್ರಾಂತಿ ಹುಟ್ಟಬೇಕಾದ್ರೆ ಒಂದೇ ಕಾಲ ಪ್ರವಾಹದಲ್ಲಿರಬೇಕು, ಒಂದು ಕಾಲ ಘಟ್ಟದಲ್ಲಿರಬೇಕು, ಒಂದೇ ದೇಶ ಕಾಲಗಳಲ್ಲೂ ಇರಬೇಕು. ಆದರೆ ಕನಸಿನಲ್ಲಿ ಒಂದೇ ಕನಸಿನ ಮತ್ತು ಇದು ಎರಡು ಒಂದೇ ಕಾಲ ಪ್ರವಾಹದಲ್ಲಿ ಇರಲ್ಲ. ಅಲ್ಲಿ ಕನಸಿನಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಕನಸಿನ ದೃಷ್ಟಿಯಿಂದ ನೋಡಿದ್ರೆ ಅದು ಬೇರೆ ಬೇರೆ ಕಾಲ ಪ್ರವಾಹದಲ್ಲಿ ಹರಿಯುತ್ತೆ. ಸೊ ಅದಕ್ಕೆ ಕಾರ್ಯ ಕಾರಣ ಅನ್ನೋದು ಭಾವನೆ ಬರೋದೇ ಇಲ್ಲ. ಇಲ್ಲಿ ಬರುತ್ತೆ, ಒಂದು ಫಸ್ಟ್ ಹುಟ್ಟಿರಬೇಕು, ಅದು ಸಂಸ್ಕಾರ ಆಗಿರಬೇಕು, ಆ ಸಂಸ್ಕಾರದಿಂದ ಇರಬೇಕು. ಅದೇ ಕನಸಿನಲ್ಲಿ ಯಾವ ಥರ ಇದೆ, ಅದು ಹಳೇದು ಎಲ್ಲಿದೆ ನಮಗೆ ಇಲ್ವಲ್ಲ. ಸೊ ಅದಕ್ಕೆ ನಾವು ಅಲ್ಲ ಅದು ಅಂತ ಹೇಳ್ತಾರೆ ಸ್ವಾಮಿ. ಗುಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ನೀವು. ಅದನ್ನು ಹೆಸರು ಓದಿದ್ರು ಗೊತ್ತಿಲ್ಲ ಅಂತೂ ನೀವು ಸಾರಾಂಶನೇ ಪೂರ್ತಿ ಹೇಳ್ತಾ ಇದ್ದೀರಾ. ಇದು ಬೇರೆಯವ್ರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾವು ಬಿಡಿಸ್ಕೊತಾ ಹೋಗ್ಬೇಕು. ವೆರಿ ಗುಡ್. ಹಾಂ, ಹೀಗೆ ಹೀಗೆ ಚಿಂತೆ ಮಾಡಬೇಕಾಗುತ್ತೆ. ಓಕೆ, ಈಗ ಇಲ್ಲಿ ನಾಲ್ಕು ಸ್ಟೆಪ್ಗಳು ಹೇಳ್ತಾರೆ. ನಾಲ್ಕು ಸ್ಟೆಪ್ಗಳನ್ನ ನಾವು ಹೇಳಬೇಕಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಸಮೇತ ನಾವು ಚಿಂತೆ ಮಾಡಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನದು? ಈಗ ಉದಾಹರಣೆಗೆ ಹಾವು ಹಗ್ಗ ತಗೊಳ್ಳೋಣ. ಈಗ ಅಲ್ಲಿರೋದು ಹಗ್ಗ, ನಾನು ತಪ್ಪಾಗಿ ಹಾವು ಅಂತ ಯಾಕೆ ಭ್ರಾಂತಿ ಮಾಡಿಕೊಂಡೆ ಪ್ರಶ್ನೆ ಕೇಳ್ತಾ ಇದ್ದೆ, ಯಾರಾದರೂ ಹೇಳಿ. ಇರೋದು ಹಗ್ಗ, ಎಲ್ಲ ಚೆನ್ನಾಗಿ ಗೊತ್ತಾಗೋಯ್ತು ಅಂತ ಇಟ್ಕೊಳ್ರಿ. ಮೊದಲೇ ಎತ್ಕೊಂತಾನೆ ಹಾವು ಅಂದೆ, ಆಮೇಲೆ ಟಾರ್ಚ್ ಹಾಕಿ ತೋರಿಸಿದ್ರೆ ಎಲ್ಲ ಗೊತ್ತಾಗೋಯ್ತು. ಈ ಇರೋ ಹಗ್ಗವನ್ನು ನಾನು ಹಾವು ಅಂತ ಭ್ರಾಂತಿ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ನಸುಗತ್ತಲೆ ಇತ್ತು. ಕರೆಕ್ಟ್. ಅದಕ್ಕೋಸ್ಕರ ಅವ್ರೇನು ಹೇಳ್ತಾರೆ ಅಂತಂದರೆ, ಈಗ ನಾನು ಅದನ್ನು ಹಾವು ಅಂತ ತಿಳ್ಕೋಬೇಕಾದ್ರೆ ನಾಲ್ಕು ಸ್ಟೆಪ್ಗಳು ಇಂಪಾರ್ಟೆಂಟ್. ಅದು ಒಂದೇ ಅವಸ್ಥೆಯಲ್ಲಿ ಆಗಬೇಕು. ಹೇಗೆ? ಈಗ ಉದಾಹರಣೆಗೆ ನಾನು ಅನುಭವ ಫಸ್ಟ್ ಎತ್ಕೊಂತಾನೆ, ಅನುಭವ. ಈಗ ಹಾವು ಅಂತ ನಾನು ಫಸ್ಟ್ ಅನ್ನಿಸ್ತಲ್ವಾ, ಆ ಹಾವನ್ನ ಮೊದಲು ಯಾವಾಗಲೋ ಎಲ್ಲೋ ಹುತ್ತದಲ್ಲೋ ಅಥವಾ ಕಾಡಿನಲ್ಲೋ ಹಾವಾಡಿಗ ಆಟ ಆಡಿಸೋವಾಗ ನೋಡಿರ್ತೀನಿ. ಇದನ್ನೇನಂತೀವಿ? ಅನುಭವ ಅಂತೀವಿ ಅಲ್ವಾ? ಅನುಭವ. ಯಾವಾಗ ನನಗೆ ಯಾವುದಾದ್ರೂ ಒಂದು ಅನುಭವ ಆಗಿದ ತಕ್ಷಣ ಅಂತಃಕರಣದಲ್ಲಿ ಏನಾಗುತ್ತೆ ಪ್ರಶ್ನೆ? ಏನಾಗುತ್ತೆ? ವೃತ್ತಿ ಮೂಡ್ಬಿಡುತ್ತೆ. ವೃತ್ತಿ ಮೂಡ್ಬಿಟ್ಟೆ ಸಂಸ್ಕಾರ ಎಲ್ಲ ಒಂದೇ, ವೃತ್ತಿ ಅಥವಾ ಸಂಸ್ಕಾರ ಅಥವಾ ಮಾಡಿಫಿಕೇಶನ್ ಆಫ್ ದಿ ಮೈಂಡು ಎಲ್ಲ ಒಂದೇ. ಅಲ್ಲಿ ಸಂಸ್ಕಾರ ಮೂಡಿರುತ್ತೆ, ಅದು ಎರಡನೇ ಸ್ಟೆಪ್. ಅದು ಆ ಸಂಸ್ಕಾರ ಆಗಿರುತ್ತೆ.
ಆ ಸಂಸ್ಕಾರ ನಾನು ಹಾವು ಕಂಡಿದ್ದು ಮತ್ತು ನನ್ನ ಮನಸ್ಸಿನಲ್ಲಿ ಅದರ ಸಂಸ್ಕಾರ ಮೂಡಿದ್ದು ಮೊದಲೇ ಆಗ್ಬಿಟ್ಟಿತ್ತದು. ಆದಾಗ ಏನಾಗುತ್ತೆ, ಮೂರನೇ ಸ್ಟೆಪ್ನಲ್ಲಿ ಆ ಸಂಸ್ಕಾರದಿಂದ ನಾನು ತಪ್ಪಾಗಿ ತಿಳ್ಕೊತೀನಿ. ಈಗ ನಸುಗತ್ತಲೆ ಯಾಕೆ ತಪ್ಪಾಗಿ ತಿಳ್ಕೊತೀನಿ, ನಸುಗತ್ತಲೆ ಅಲ್ಲಿ ತಪ್ಪಾಗಿ ತಿಳ್ಕೋಬೇಕಾದ್ರೆ ಹಾವಿನ ಥರದ್ದು ಏನೋ ಇರಬೇಕು, ಏನದೋ ಹಗ್ಗ. ಆ ಹಗ್ಗವನ್ನು ನಾನು ನಸುಗತ್ತಲೆ ಇದ್ದದ್ರಿಂದ ಹಾವು ಅಂತ ತಿಳ್ಕೊಂಡೆ. ಇದು ಏನಾಯ್ತು ಅಲ್ಲಿಗೆ, ಮೂರನೇ ಸ್ಟೆಪ್ನಲ್ಲಿ ನಾನು ಭ್ರಾಂತಿ ಆಯ್ತು ಅಲ್ಲಿ. ಭ್ರಾಂತಿ ಅಂದರೆ ರಾಂಗ್ ನಾಲೆಡ್ಜ್, ಅದನ್ನು ನಾನು ಹಾವು ಅಂತ ಅಂದ್ಕೊಂಡೆ ಮೂರನೇ ಸ್ಟೆಪ್ನಲ್ಲಿ. ಅದು ಸಂಸ್ಕಾರದಿಂದ ಭ್ರಾಂತಿ ಆಯಿತು. ಈಗ ಹಾವು ಅಲ್ಲ ಅಂತ ನನಗೆ ಯಾವಾಗ ಗೊತ್ತಾಗುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಗ್ಗ ನೋಡಿದಾಗ, ಅಂದರೆ ಸರಿಯಾದ ಜ್ಞಾನ ಆದಾಗ ಆ ಭ್ರಾಂತಿಯನ್ನು ಹೊಡೆದಾಗುತ್ತೆ. ನಾಲ್ಕು ಸ್ಟೆಪ್ಸ್ ಬಂತು, ಎಲ್ರಿಗೂ ಅರ್ಥ ಆಗಿರಬೇಕು ಅನಿಸುತ್ತೆ. ಮೊದಲನೇದು ನಾನು ಮೊದಲೇ ನೋಡಿರಬೇಕು. ಹಾಗೆ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಭಗವತ್ಪಾದರು ಯಾವಾಗಲೂ ಕೊಡ್ತಾರೆ ಎಕ್ಸಾಂಪಲ್. ಆ ಕಡೆಯಿಂದ ಒಂದು ನಾಲ್ಕು ಜನ ಬರ್ತಾ ಇರ್ತಾರೆ. ಬರ್ತಾ ಇದ್ದಾಗ ನಾನು ದೂರದಿಂದ ನೋಡಿದ ತಕ್ಷಣ ಬಾವ್ಮೈದಂದರೆ ಈ ಕಡೆ ಯಾವಾಗ ಬರೋಣಾದ್ರಿ ಅಂತ ಪ್ರಶ್ನೆ ಕೇಳ್ತೀನಿ ಅಂತ ಇಟ್ಕೊಳ್ರಿ. ಈಗ ಅವರೇನು ಮಾಡ್ತಾರೆ, ಇದು ನಡೆದಂತಾಗ ಸಂದರ್ಭ, ಅವರು ಇನ್ನು ಸ್ವಲ್ಪ ಹತ್ತಿರ ಬಂದಾಗ ಅವ್ರು ಹೀಗೆ ನೋಡ್ತಾರೆ ನಮ್ಮನ್ನು, ಯಾರಿವ್ರು ನನ್ನ ಬಾವಮೈದ ಅಂತ ಕರೀತಾರಲ್ಲ ಅಂತ ಅವರ ಅವ್ರ ಡೌಟು. ಯಾಕೆ ಅವ್ರು ಕಾಣಿಸ್ತಾ ಇದೆ. ಆಮೇಲೆ ಸ್ವಲ್ಪ ಹತ್ತಿರ ಬಂದ ಮೇಲೆ ಅವರೇ ಇವರೇ ಹೇಳ್ತಾರೆ, ಸಾರಿ ಸರ್, ದೂರದಿಂದ ನೋಡೋದಕ್ಕೆ ನೀವು ನಮ್ಮ ಬಾವಮೈದನ ಥರನೇ ಕಂಡ್ರಿ, ಅದಕ್ಕೆ ನಾನು ಬಾವಮೈದ್ರೆ ಯಾವಾಗ ಈ ಕಡೆ ಯಾವಾಗ ಬರ್ತಾ ಈ ಕಡೆ ಬರ್ತಾ ಇದ್ರಲ್ಲ ಕಾರಣ ಏನು ಅಂತ ಕೇಳಿದೆ ಅಂತ. ಅವ್ರಿಗೆ ಇದು ಸ್ವಲ್ಪ ಹತ್ತಿರ ಬಂದ ಮೇಲೆ ಚೆನ್ನಾಗಿ ಸರಿಯಾಗಿ ಕಂಡ ಮೇಲೆ ಅದನ್ನು ಹೊಡೆದಾಕುತ್ತೆ. ಅಲ್ಲಿ ಏನಾಗಿತ್ತು, ಅವರ ಬಾವನ್ನ ಮೊದಲು ಕಂಡಿದ್ರು, ಅದು ಅನುಭವ. ಯಾವಾಗ ನಮ್ಗೆ ಅದು ಅನುಭವ ಆಗಿರುತ್ತೋ ಅದ್ರ ಸಂಸ್ಕಾರ ಮೂಡಿರುತ್ತೆ. ಈ ಎರಡೂ ಇರದೇ ಇರುತ್ತೆ. ಆ ಸಂಸ್ಕಾರ ಮೂಡಿತ್ತು. ಮೂಡಿದ್ದಾಗ ಏನು ಮಾಡಿದ್ರು, ದೂರದಿಂದ ಬರ್ತಾ ಇದ್ದರೆ ಸರಿಯಾಗಿ ಕಾಣದೇ ಇದ್ದರಿಂದ ಅವರು ಯಾರನ್ನೋ ಬೇರೆಯವ್ರನ್ನ, ಬಟ್ ಅಟ್ಲೀಸ್ಟ್ ಸ್ವಲ್ಪ ರಿಸೆಂಬಲೆನ್ಸ್ ಇರಬೇಕು. ಆ ಸೈಜೋ ಆ ಬಟ್ಟೆನೋ ಆ ಪಂಚೆ ಕಟ್ಕೊಂಡಿದ್ರೇನೋ ಅವ್ರು ಕಟ್ಟುವ ನಡೆಯೋ ರೀತಿ ಏನೋ ಒಂದು ರಿಸೆಂಬಲೆನ್ಸ್ ಇರುತ್ತೆ. ಆ ಇದರಿಂದ ಅವ್ರೇನು ಮಾಡ್ತಾರೆ, ನನ್ನ ಭಾವನೆ ಬರ್ತಾ ಇದ್ದಾನೆ ಅಂತ ಅನ್ಕೊತಾನೆ. ಇದು ಭ್ರಾಂತಿ. ಭ್ರಾಂತಿ ಅಂತ ಯಾವಾಗ ಗೊತ್ತಾಗುತ್ತೆ, ಇನ್ನು ಸ್ವಲ್ಪ ಹತ್ತಿರ ಬಂದಮೇಲೆ ಅವನು ನೋಡಿದ ಮೇಲೆ, ಸಾರಿ ಸರ್, ನಮ್ಮ ಭಾವನೆ ಹೀಗಿದ್ದಾರೆ ಅದಕ್ಕೆ ತಪ್ಪಾಗಿ ತಿಳ್ಕೊಂಡೆ. ಸರಿಯಾದ ಜ್ಞಾನ ಬಂದ ಮೇಲೆ ಅವನೇ ಹೊಡೆದಾಗ್ತಾನೆ. ಈ ನಾಲ್ಕು ಸ್ಟೆಪ್ಸ್, ಇದು ಒಂದಾಯ್ತಾ ಸೇರಿಯಲ್ಲೋ? ಇದು ಎಲ್ಲಾಗತ್ತೆ ಒಂದೇ ಕಾಲ ಪ್ರವಾಹದಲ್ಲಿ. ಈಗ ಹಿಂದೆ ಅವರ ಭಾವನ ನೋಡಿದ್ದು ಎಚ್ಚರದಲ್ಲೇ, ಆ ಎಚ್ಚರದಲ್ಲಿ ನೋಡಿದ ಭಾವ ಅನುಭವ ಆ ಸಂಸ್ಕಾರ ಎಚ್ಚರದಲ್ಲೇ. ಕಾಲ ಒಂದೇ ಕಾಲ ಪ್ರವಾಹ ಆಗಿರ್ಬೋದು, ಒಂದು 5 ವರ್ಷ ಆಗಿರ್ಬೋದು ಅವ್ರ ಭಾವ. ಭಾವ ಭಾವನ ಭಾವನ ಜೊತೆನಲ್ಲ 5 ವರ್ಷ ಏನು, ಈ ಕೃಷ್ಣ ಅವನ ಭಾವನ ಜೊತೆನಲ್ಲ ಅವನು ಯಾವಾಗ ಗೊತ್ತಾದನೋ ಆವಾಗಲಿಂದ ಇರ್ತಾ ಇದ್ದ, ಎಷ್ಟು ವರ್ಷ ಬೇಕಾದರೂ ಆಗಿರ್ಬೋದು. ಬಟ್ ಎಚ್ಚರದಲ್ಲೇ ಒಂದೇ ಕಾಲ ಪ್ರವಾಹ, ಮತ್ತು ಅದೇ ಮನಸ್ಸು, ಅದೇ ಅಂತಃಕರಣ, ಅದೇ ಅಂತಃಕರಣ. ಆದ್ದರಿಂದ ಎಚ್ಚರದಲ್ಲಿ ಇದು ಆಗೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆ, ಅದೇ ಅವಸ್ಥೆ, ಅದೇ ಅವಸ್ಥೆ, ಅದೇ ವಸ್ತು, ಹಿಂದೆ ಕಂಡಿದ್ದು ಅದೇ ವಸ್ತುವೇ. ಅನುಭವ, ಸಂಸ್ಕಾರ ಮತ್ತು ಅದರಿಂದ ಭ್ರಾಂತಿಯಾಗಿದ್ದು, ತಿರ್ಗಿ ಹೊಸ ಜ್ಞಾನದಿಂದ ಕರೆಕ್ಟ್ ನಿಸ್ಸರಿಯಾದ ಜ್ಞಾನದಿಂದ ಅದನ್ನು ಹೊಡೆದಾಕಿದ್ದು ಎಲ್ಲ ಎಚ್ಚರದಲ್ಲೇ. ಇವಿಷ್ಟು ಒಂದೇ ಕಾಲ ಪ್ರವಾಹದಲ್ಲಿ ಸೇರಿಕೊಂಡು ಆಗಬೇಕೆಂಬ ನಿಯಮವಿದೆ. ಇದೆಲ್ಲವೂ ಒಂದೇ ಅಂತಃಕರಣದಲ್ಲಿ, ಇದೇ ಅಂತಃಕರಣದಲ್ಲಿ, ಅವನ ಅಂತಃಕರಣದಲ್ಲೇ.
ಆಗಬೇಕಾಗಿರೋದ್ರಿಂದ ಭ್ರಾಂತಿಯ ಕಾಲದಲ್ಲಿ ಹಿಂದಿನ ಅನುಭವದ ನೆನಪು ಉಳಿದುಕೊಂಡಿರುತ್ತೆ. ಹಾಗೋ ಆಗ ನಾನು ಇದು ಅಂತ ಇಷ್ಟು ಆಗ್ತಾ ಇದೆಯಲ್ಲ, ಇಷ್ಟು ನಮ್ಗೆ ಅರ್ಥ ಆಯಿತು. ಈಗ ಪ್ರಶ್ನೆ ಏನು ಅಂತಂದರೆ, ಕನಸಿನಲ್ಲೂ ಕೂಡ ಹೀಗೇನಾ? ಕನಸಿನಲ್ಲಿ ಅಂತಂದ್ರೆ ಅದರಲ್ಲಿ ಹಂಗೆ ತಗೋಬೇಡ್ರಿ. ಈಗ ಇವಿಷ್ಟು ಒಂದೇ ಕಲ ಪ್ರವಾಹ ಆಯ್ತಲ್ಲ, ಆಗಬೇಕಾಗಿರುವುದರಿಂದ ಭ್ರಾಂತಿಯ ಕಾಲದಲ್ಲಿ ಹಿಂದಿನ ಅನುಭವ ನೆನಪು ಆಗೋ ಆಯ್ತಲ್ಲ, ಆದರೆ ಕನಸಿನ ಅನುಭವವು ಈ ನಿಯಮಕ್ಕೆ ಕನಸಿನಲ್ಲಿ ಈ ನಿಯಮ ಹೊಂದುಗಡೆ ಆಗುತ್ತಾ? ಪ್ರಶ್ನೆ, ಇದಕ್ಕೆ ನೀವು ಉತ್ತರ ಕೊಡಬೇಕು. ಇಲ್ಲ ಆಗೋದಿಲ್ಲ. ಕರೆಕ್ಟ್. ಯಾಕೆ ಅಲ್ಲಿ ಯಾಕೆಂದ್ರೆಲ್ಲ ಎಲ್ಲ ಸೀಕ್ವೆನ್ಸ್ ಅಂತಿರಲ್ಲ, ಅಲ್ಲಿ ಒಂದು ಸರದಿ ಇರಲ್ಲ, ಅದಕ್ಕೆ ಒಂದು ನಿಯಮ ಇರಲ್ಲ. ಅದಾದ್ಮೇಲೆ ಇದಾದ್ಮೇಲೆ ಏನು, ನಾಲ್ಕು ಸ್ಟೆಪ್ ಹೇಳಿದ್ರಲ್ಲ, ನಾಲ್ಕನೇ ಸ್ಟೆಪ್ ಒಂದೇ ಸಲ ಫಸ್ಟೇ ಬರ್ಬೋದು, ಫಸ್ಟ್ ಸ್ಟೆಪ್ ನಾಲ್ಕನೇ ಸಲ ಬರ್ಬೋದು. ಒಂದ್ ನಿಮಿಷ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಕನಸಿನಲ್ಲಿ ಹಾವು ಹಗ್ಗ ಭ್ರಾಂತಿ ಆಗೋಲ್ವಾ? ಆಗುತ್ತಾ ಇಲ್ವಾ ಕನಸಿನಲ್ಲಿ? ಸರ್ ಇನ್ನೊಂದ್ಸಲಿ ಕೇಳಿ. ಕನಸಿನಲ್ಲಿ ಈಗ ಎಚ್ಚರದಲ್ಲಿ ಪಾರಮಾರ್ಥಿಕ ಅರಿವು ಅಥವಾ ಪಾರಮಾರ್ಥಿಕ ವ್ಯವಹಾರಿಕ ಅರಿವು ಪ್ರಾತಿಭಾಸಿಕ ಅರಿವು ಮೂರು ಇದೆಯೋ ಇಲ್ಲ ಸರ್? ಇದೆ. ಕರೆಕ್ಟ್. ಕನಸಿನಲ್ಲಿ ಮೂರು ಇದೆಯಾ ಇಲ್ವಾ? ಇದೆ ಸರ್. ಕರೆಕ್ಟ್. ಅಲ್ಲಿಗೆ ಎಚ್ಚರದಲ್ಲಿ ನಾನು ಹೇಗೆ ಟೋಪಿ ಬಿದ್ದನೋ ಕನಸಿನಲ್ಲೂ ಹಾಗೆ ಆಗುತ್ತೋ ಇಲ್ವೋ? ಆಗುತ್ತೆ. ವೆರಿ ಗುಡ್. ಅಲ್ಲಿಗೆ ಕನಸಿನಲ್ಲೂ ಕೂಡ ನಾನು ತಪ್ಪಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಹಗ್ಗವನ್ನು ಕೊಂಡು ಕತ್ಲೇಲಿ. ಕರೆಕ್ಟ್ ತಾನೇ? ಈ ಆ ರೂಲ್ಸು ಅಲ್ಲಿಗೆ ಹೊಂದುತ್ತೆ, ಈ ರೂಲ್ಸು ಇಲ್ಲಿಗೆ ಹೊಂದುತ್ತೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಎಚ್ಚರ ಕನಸನ್ನ ಮಿಕ್ಸಪ್ ಮಾಡ್ತಾ ಇದ್ದಾರೆ. ಇವಾಗ ಮಿಕ್ಸಪ್ ಆಗಕ್ಕಾಗುತ್ತಾ? ಈಗ ಎಚ್ಚರದಲ್ಲಿ ಹೆಂಗಾಗುತ್ತೋ ಕನಸಿನಲ್ಲೂ ಹಾಗೆಯೇ ಆಗುತ್ತೆ. ಅವನು ಕನಸಿನಲ್ಲಿ ಕಂಡಿದ್ದು ಅನುಭವ ಹಾವು, ಅದರ ಸಂಸ್ಕಾರ, ಮತ್ತೆ ಕನಸುಗತ್ಲೆಯಲ್ಲೇ ಅದನ್ನು ಹಾವು ಅಂತ ಅನ್ಕೊಂಡಿದ್ದು, ಆ ಕಡೆಯಿಂದ ಯಾರೋ ಬಂದು ಟಾರ್ಚ್ ಹಾಕಿ ತೋರಿಸಿ ಅದು ಹಗ್ಗ ಅಂತ ಗೊತ್ತಾದ್ಮೇಲೆ ಭಯ ಹೋಗಿದ್ದು, ಇಲ್ಲಿ ಹೇಗಾಗುತ್ತೋ ಅಲ್ಲೂ ಹಾಗೇ ಆಗತ್ತೆ. ಅದಕ್ಕೋಸ್ಕರನೇ ಅಲ್ಲೂ ಮೂರುಂಟು. ಬಟ್ ಪ್ರಶ್ನೆ ಏನಿಲ್ಲಿ ಅಂತಂದರೆ, ಇಲ್ಲಿದ್ದ ಅಲ್ಲಿಗೆ ತಗೊಂಡೋಗಿ ಮಿಕ್ಸಪ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅಲ್ಲೂ ಹಿಂಗೆ ಆಗುತ್ತೆ, ಆಗೋದಿಲ್ಲ ಅಂತಲ್ಲ, ಬಟ್ ಹಿಂಗೆ ಆಗಬೇಕಾದ್ರೆ ಇಲ್ಲಿ ಎಲ್ಲ ಎಚ್ಚರದಲ್ಲೇ ಆಗಿದೆ ಅದೇ ಅಂತಃಕರಣ. ಬಟ್ ಈಗ ಎಚ್ಚರದಲ್ಲಿರೋ ಯಾವ ಸೆಟ್ಟು ಕನಸಿಗೆ ಬರಲ್ಲ, ಕನಸಿನಲ್ಲಿರೋ ಯಾವ ಸೆಟ್ಟು ಇಲ್ಲಿಗೆ ಬರಲ್ಲ, ಇದು ಕರೆಕ್ಟ್ ಆಗುತ್ತೆ ನಮಗೆ. ಅಲ್ಲಿ ಇದಾಗಕ್ಕೆ ಸಾಧ್ಯ ಇಲ್ಲ, ಅಲ್ಲಿದ್ದು ಅಲ್ಲಿಗೆ ಸರಿ. ಯಾಕೆಂದರೆ ಕನಸು ಕಾಣುವಾಗ ಅದು ನನಗೆ ನಿಜವಾಗ್ಲೂ ಎಚ್ಚರವೇ. ಅದಕ್ಕೆ ಇಲ್ಲಿಗೆ ನಿಮ್ಗೆ ಏನೇನು 100 points ಕೊಡ್ತೀರೋ ಕನಸು ಕಾಣುವಾಗ ಅದು ಅಷ್ಟೇ ಕರೆಕ್ಟ್ ಆಗಿರುತ್ತೆ. ಅಲ್ಲ ಪಾಯಿಂಟ್ ಕೊಡ್ತೀರ ಮುಂದಕ್ಕೆ ನೋಡಿರಿ, ಹೋಗೋಣ ಆಮೇಲೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ದರಿಂದ ಆದರೆ ಕನಸಿನ ಅನುಭವ ಈ ನೆಮಕ್ಕೆ ಒಂದು ಗಡೆಯಾಗಿರುವುದೇ ಇಲ್ಲ, ಅಲ್ಲಿ ಎಚ್ಚರದ ನೆನಪು ಒಂದಿಷ್ಟು ಉಳಿದಿರೋದಿಲ್ಲ. ಹಾಗೆ ಅಂದರೆ ಆಯಾ ರೂಲ್ಸ್ ಅಲ್ಲಲ್ಲಿ ಹೊಂದುತ್ತೆ. ಈಗ ಇವನೇನು ಮಾಡ್ತಾ ಇದ್ದಾನೆ ಅಂತಂದರೆ, ಇಲ್ಲಿದೊಂದು ಎರಡು ಅಲ್ಲಿದ ಕೊನೆಯದೊಂದು ಎರಡನ್ನು ಮಿಕ್ಸಪ್ ಮಾಡ್ತಾ ಇದ್ದಾನೆ. ಹಂಗಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಾಗಿಲ್ಲ, ಅರ್ಥ ಆಗದಿದ್ದರೆ ಕೇಳಿ. ಈಗ ನಾಲ್ಕು ಸ್ಟೆಪ್ಪುಗಳು ಇಲ್ಲಿ ಹೇಗಿದೆಯೋ ಕನಸಿನಲ್ಲೂ ಹಾಗೇ ಇದೆ, ಅದನ್ನು ಒಪ್ಕೊಂತಿರ್ತಾನೆ ಎಲ್ಲರೂ. ಪ್ರಶ್ನೆ, ಎಲ್ಲರೂ ಒಪ್ಕೊಂತ ಇದ್ದಾರೆ? ಕರೆಕ್ಟ್ ಕರೆಕ್ಟ್. ಈಗ ಎಚ್ಚರದ ಅರ್ಧ ಡಜನ್ ಕನಸ್ಗೆ ಹೋಗಲ್ಲ, ಕನಸಿನ ಅರ್ಧ ಡಜನ್ ಎಚ್ಚರಕ್ಕೆ ಬರಲ್ಲ, ಇದು ಒಪ್ಕೊಂತಿರೋ ಇಲ್ವಾ? ಸರ್ ಕರೆಕ್ಟ್. ಅಲ್ಲಿಗೆ ಎಚ್ಚರದಲ್ಲಿ ಆಗಿರೋ ಅನುಭವ ಸಂಸ್ಕಾರ ಆ ಎರಡನ್ನ ನೀವು ಕನಸಿನಲ್ಲಿ ಆಗೋ ಭ್ರಾಂತಿ ಮತ್ತೆ
ಅಲ್ಲಿ ಸರಿಯಾದ ಜ್ಞಾನವನ್ನ ಮಿಕ್ಸಪ್ ಮಾಡಕ್ ಆಗುತ್ತಾ ಪ್ರಶ್ನೆ. ನೀವು ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟಾಯ್ತು. ಇವು ಇಷ್ಟರಲ್ಲೂ ನಮ್ಗೆ ಅಷ್ಟೇ ಬೇಕಾಗಿರೋದು. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೆ, ಯಾಕೆ ಕನಸು ಎಚ್ಚರದಷ್ಟೇ ಸತ್ಯವಾಗಿರ್ತೈತಿ ಕನಸು ಕಾಣೋ ಟೈಮಲ್ಲಿ? ಅದಲ್ಲ ಪ್ರಶ್ನೆ. ಕನಸಿನ ಅದಲ್ಲ ಪ್ರಶ್ನೆ, ಅದಲ್ಲ ನಿಮ್ಮ ಉತ್ತರ. ಕನಸಿನ ಮನಸ್ಸು ಅಂತಃಕರಣ ಕಾಲ ದೇಶ ಯಾವುದು ಅಲ್ಲಿಗೆ ಬರಲ್ಲ, ಅದು ಇಲ್ಲಿಗೆ ಬರಲ್ಲ. ಈಗ ನಾಲ್ಕು ಸ್ಟೆಪ್ಗಳು ಹೇಳಿದ್ನಲ್ಲ, ಅದೆಲ್ಲ ಒಂದೇ ಅಂತಃಕರಣ ಒಂದೇ ಕಾಲ ಪ್ರವಾಹಕ್ಕೆ ಹೊಂದುತ್ತೆ. ನೀವು ಈ ಮೊದಲನೇ ಎರಡು ಸ್ಟೆಪ್ಪು ಎಚ್ಚರಿಕೆ ತೊಗೊಂಡು ಕೊನೆ ಎರಡು ಸ್ಟೆಪ್ನ ಕನಸಿಗೆ ಮಿಕ್ಸಪ್ ಮಾಡೋಕ್ಕೆ ಬರುತ್ತಾ? ಈ ಮನಸ್ಸು ಅಲ್ಲಿರಲ್ಲ, ಆ ಮನಸ್ಸು ಇಲ್ಲಿರಲ್ಲ, ಮತ್ತು ಕಾಲ ಈ ಕಾಲನೇ ಬೇರೆ ಆ ಕಾಲನೇ ಬೇರೆ, ಅಷ್ಟೇ ಬೇಕಾಗಿರುತ್ತೆ. ಇಷ್ಟು ತಿಳ್ಕೊಡ್ರಿ, ಇನ್ನು ಮುಂದಕ್ಕಿದ್ದೆ ಇವಾಗ. ಆದ್ದರಿಂದ ಕನಸಿನ ಅನುಭವ ಏ ನಿಮಗೇನೆ ಹೊಂದುಗಡೆ ಇಲ್ಲ, ಅಲ್ಲಿ ಎಚ್ಚರದ ನೆನಪು ಒಂದಿಷ್ಟು ಇರೋದಿಲ್ಲ. ಈಗ ನನಗೆ ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಹಿಂದೆ ಕಂಡಿದ್ದ ಹಾವು ಅನುಭವ ಸಂಸ್ಕಾರ ಇರುತ್ತೆ, ಆ ಅನುಭವವನ್ನು ತಗೊಂಡು ಕನಸಿನಲ್ಲಿ ಮಿಕ್ಸಪ್ ಮಾಡೋಕ್ಕಾಗುತ್ತಾ ಅಂತ ನಿಮ್ಗೆ ಎಷ್ಟು ಅರ್ಥ ಆಯಿತು ಗೊತ್ತಾಗಲಿಲ್ಲ. ಇರಲಿ, ಮುಂದಕ್ಕೆ ಹೋಗೋಣ. ಅಲ್ಲಿ ಎಚ್ಚರದ ನೆನಪು ಒಂದಿಷ್ಟು ಇರೋದಿಲ್ಲ. ಯಾಕೆ? ಎಚ್ಚರದ ಮನಸ್ಸು ಅಲ್ಲಿರಲ್ಲ. ಆದ್ದರಿಂದ ಅಲ್ಲಿ ಎಚ್ಚರದ ನೆನಪು ಇರೋದಿಲ್ಲ. ಇದು ಅಲ್ಲಿದ್ದಾಗ ಅದೇ ಎಚ್ಚರ, ಇಲ್ಲಿದ್ದಾಗ ಇದೇ ಎಚ್ಚರ. ಈ ಎಚ್ಚರದ ನೆನಪು ಅಲ್ಲಿ ಬರೋಲ್ಲ, ಅಲ್ಲಿ ನೆನಪು ಇಲ್ಲಿ ಬರುತ್ತಾ ಪ್ರಶ್ನೆ ಕೇಳ್ತಾ ಇದೆ. ಕನಸಿನ ನೆನಪು ಇಲ್ಲಿ ಬರುತ್ತಾ? ಅಷ್ಟೇ, ನೆನಪಿರುತ್ತೆ. ಕರೆಕ್ಟ್. ಕನಸನ್ನು ಕೇಳಿದ್ರೆ ಯಾರು ಎಕ್ಸ್ಪ್ಲೇನ್ ಮಾಡಲ್ಲ? ಜನಕ ಮಹಾರಾಜ, ಏ ಅಲ್ಲ 12 ವರ್ಷ ಬರಗಾಲ ಆಗಿತ್ತು, ಅಲ್ಲಿ ಭಿಕ್ಷೆ ಪಾತ್ರ ಇಟ್ಕೊಂಡು ಅಮಾಭಿಕ್ಷಾ ದೇಹಿ ಅಂತ ಎತ್ತುತ್ತಾ ಇದ್ದೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಅವನು. ಯಾರು ಗೊತ್ತಿರಲ್ಲ, ಎಲ್ಲ ಕನಸು ಗೊತ್ತಿರಬೇಕು ಅಂತಿಲ್ಲ. ಕೆಲವು ನೆನಪಿರುತ್ತೆ, ಕೆಲವು ಇರಲ್ಲ, ಕೆಲವಂತೂ ನಮ್ಮ ಅಡ್ರೆಸ್ಗೆ ಗೊತ್ತಾಗೋದಿಲ್ಲ. ಇದ್ದಾಗ ನಾನು ಹೇಳ್ತೇನಲ್ಲ. ಆದ್ದರಿಂದ ಈ ಪ್ರಶ್ನೆನೇ ತಗೊಂಡು ನಾನು ಮೊದಲೇ ಚಿಂತನೆ ಮಾಡಿದೆ ನಿಮಗೆ. ಇಲ್ಲಿ ಪ್ರಶ್ನೆ, ಇಲ್ಲಿದು ನೆನಪು ಕನಸಿಗಿರೋದಿಲ್ಲ, ಆದರೆ ಕನಸಿನಲ್ಲಾಗಿದ್ದನ್ನು ಇಲ್ಲಿ ಪಟ ಪಟ ಹೇಳ್ತೀನಿ. ಇಲ್ಲೇ ಪ್ರಶ್ನೆ ಹಾಕಿದ್ದು ಏನದು, ಇಲ್ಲೂ ಆತ್ಮ ಇದ್ದಾನೆ ಪೂರ್ಣವಾಗಿ, ಅಲ್ಲೂ ಆತ್ಮನಿದ್ದಾನೆ. ಇದ್ದ ಮೇಲೆ ಇಲ್ಲಿ ನಾನು ಫಸ್ಟ್ ಕೇಳಿದ ತಕ್ಷಣ, ಅಲ್ರಿ ಕನಸಿಂದ ಇಲ್ಲಿ ಟಕ ಟಕ ಹೇಳ್ತಾನಲ್ಲ ಎಚ್ಚರದಲ್ಲಿ, ಹೇಗೆ ಇಲ್ಲಿ ತಕ್ಷಣ ಆತ್ಮ ಅಂತ ಅಂದ್ವಿ. ಕರೆಕ್ಟು. ಕನಸಿನಲ್ಲಿ ಯಾಕೆ ಎಚ್ಚರದ ನೆನಪು ಬರೋಲ್ಲ? ಆತ್ಮ ಇದ್ದಾನೋ ಇಲ್ವೋ? ಇದೇ ಆತ್ಮ, ಒಂದೇ ಆತ್ಮ ತಾನೇ ಇರೋದು? ಒಂದೇ ಆತ್ಮ ನಿದ್ದೆಯಲ್ಲೂ ಎಚ್ಚರದಲ್ಲೂ ಕನಸಿನಲ್ಲಿ. ಈಗ ಬಂದ ಮೇಲೆ ಅದನ್ನು ಹೇಳಬೇಕಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ? ಪ್ರಶ್ನೆ. ಈಗ ನಿಮ್ಗೆ ಕ್ಲಿಯರ್ ಕಟ್ ಬರ್ತಾ ಇದ್ದೇನೆ. ಪ್ರಶ್ನೆ, ಯಾಕೆ ಹೇಳಲ್ಲ? ಪ್ರಶ್ನೆ, ಈಗ ಕನಸಿನೆಲ್ಲ ಆಗಿದ್ದನ್ನು ಎಚ್ಚರದಲ್ಲಿ ಪಟ ಪಟ ಎಕ್ಸ್ಪ್ಲೇನ್ ಮಾಡಿಬಿಡ್ತಾನೆ. ಯಾಕೆ? ಅಲ್ಲೂ ಆತ್ಮನೇ ಇರೋದು, ಇಲ್ಲೂ ಆತ್ಮನೇ ಇರೋದು. ಹಾಗೆ ಆತ್ಮ ಇಲ್ಲಿ ಎಚ್ಚರದಲ್ಲಿ ಆತ್ಮ ಜನಕ ಮಹಾರಾಜನ ವೇಷ ಹಾಕ್ಕೊಂಡು, ಜನಕ ಮಹಾರಾಜನ ಅಂತಃಕರಣ ಉಪಯೋಗಿಸ್ಕೊಂಡು, ಜನಕ ಮಹಾರಾಜನ ಬಾಯನ್ನು ಉಪಯೋಗಿಸ್ಕೊಂಡು ಹೊರಪಡಿಸ್ತಾನೆ. ಹಾಗೆ ಕನಸಿನಲ್ಲಿ ಆತ್ಮನು ಇದ್ದಾನೆ ಅಂತಂದಿದ್ದರಿಂದ ಕನಸಿನಲ್ಲಿ ಆ ಭಿಕ್ಷುಕನ ವೇಷ ಹಾಕ್ಕೊಂಡು, ಭಿಕ್ಷುಕನ ಅಂತಃಕರಣ ಉಪಯೋಗಿಸ್ಕೊಂಡು, ಭಿಕ್ಷುಕನ ಬಾಯಿಂದ ಹೊರಪಡಿಸ್ಬೇಕಾಗಿತ್ತು, ಯಾಕೆ ಹೊರಪಡಿಸ್ಲಿಲ್ಲ? ಪ್ರಶ್ನೆ ಅರ್ಥ ಆಯ್ತಾ ಸರ್? ಪ್ರಶ್ನೆ ಪ್ರಶ್ನೆ ಅರ್ಥ ಆಗಿದೆ ಸರ್, ಆನ್ಸರ್ ಗೊತ್ತಿಲ್ಲ ಸರ್. ಎಷ್ಟು ಚೆನ್ನಾಗಿ ಇಲ್ಲ ಪ್ರಶ್ನೆ ಅರ್ಥ ಆಯ್ತಾ? ಆನ್ಸರ್ ಇದನ್ನೇ ನಿಮ್ಮ ಪ್ರಶ್ನೆ ನನ್ನ ಕೇಳಿದ್ದು ಸರ್, ಇದು ಅರ್ಥ ಆಗ್ತಾ ಇಲ್ಲ. ಆ ಕೇಳಿದಾಗ ಚೆನ್ನಾಗಿ ಅರ್ಥ ಆದಂಗಿರುತ್ತೆ. ತಿರ್ಗ ನೀವು ಎಕ್ಸ್ಪ್ಲೇನ್ ಅದನ್ನು ಕೇಳಿದ್ರೆ ನಮಗೆ ಅಷ್ಟೊಂದು ಅಂತ. ನನಗೆ ಇವಾಗ ತಡಬಡಾಯಿಸ್ಬಿಟ್ಟೆ ಇವಾಗ, ನನಗೆ ಅದು ನನಗೆ ಹೇಳಬೇಕಾದ್ರೆ ನನಗೆ ಕಷ್ಟ ಆಯ್ತು. ನನಗೂ ಹೇಳಬೇಕಾದ್ರೆ ಸೂಕ್ಷ್ಮವಾಗಿದೆ, ಇದು ತುಂಬ ಸೂಕ್ಷ್ಮವಾಗಿದೆ. ನಾನು ಸುರೇಶ್ ಅದು ಎಷ್ಟು ವರ್ಷಗಳು ಇದನ್ನು ಮನಸ್ಸಿನಲ್ಲಿ ಮೆಲಕ್ ಹಾಕಿದ್ವೋ 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 ಇರಲಿ, ಈಗ ಸುಲಭ ಆಗಿದೆ. ಇಲ್ಲಿ
ಈ ಎಚ್ಚರದ ಒಂದು ರೋಗ ಏನು ಅಂತ, ಎಚ್ಚರದಲ್ಲ ಮನಸ್ಸಿಂದು, ಎಚ್ಚರ ಆಗಲಿ ಕನಸಾಗಲಿ ಎಲ್ಲ ಈಕ್ವಲ್, ಅದಕ್ಕೊಂದು ರೋಗ ಇದೆ. ಯಾವುದು ಅದರ ಎದುರುಗಡೆ ಸತ್ಯವ ತೋರುತ್ತು ತೋರೋದನ್ನೋ ಯಾವುದು, ಅದೊಂದು ಸತ್ಯ ಅಂತ ಹಿಡ್ಕೊಂಡ್ಬಿಡುತ್ತೆ, ಪಟ್ಟಾಗಿ ಹಿಡ್ಕೊಂಡ್ಬಿಡುತ್ತೆ. ಅರಿ ಹಾವೇ ಸತ್ಯ ರೀ, ಎಲ್ಲಿವರೆಗೂ ಇನ್ನೊಂದು ಸರಿಯಾ, ಅದಕ್ಕಿಂತ ಸರಿಯಾಗಿರೋ ಒಂದು ಸತ್ವ ಸತ್ಯ ಸಿಕ್ಕೋವರು, ಆ ಸಿಕ್ಕಿದ ತಕ್ಷಣ ಇದನ್ನು ತಪ್ಪು ಅಂತ ಟಕ್ ಅಂತ ಅದೇ ಹೊಡೆದಾಗುತ್ತೆ. ಇದು ಮನಸ್ಸಿನ ಇದೊಂದು ರೋಗ. ಆ ರೋಗ ಇರೋದರಿಂದ ಕನಸು ಕಾಣ್ತಾ ಇದ್ದಾಗ ಅದೇ ಸತ್ಯ ಅಂತ ಹೇಳ್ಕೊಳ್ಳುತ್ತೆ. ಹಾಗೆ ಅಲ್ಲಿ ಗೊತ್ತಾಗಲ್ಲ. ಹೀಗೆ ಇಷ್ಟೇ ಅದಕ್ಕೆ ಆನ್ಸರ್. ದೋ ಆತ್ಮ ಇರ್ತಾನೆ, ಇನ್ನೂ ಅದು ಒಂದೊಂದು ಸಾರಿ ಕ್ವಶನ್ಸ್ ಇರುತ್ತೆ, ನಿಧಾನವಾಗಿ ಮೆಲ್ಕು ಹಾಕ್ರಿ, ಇಷ್ಟು ಸಾಕು ಇವಾಗ. ಆದ್ದರಿಂದ ಎಚ್ಚರದ ಅನುಭವವು ಕನಸಿನ ಅನುಭವವನ್ನು ಅನುಭವವು ಅದನ್ನು ಹೊಡೆದು ಹಾಕುವುದೆಂದು ನಾವು ನಂಬುವ ಎಚ್ಚರದ ಅನುಭವವು ಕನಸಿನ ಅನುಭವವು ಅದನ್ನು ಹೊಡೆದು ಹಾಕುವುದೆಂಬುದು ನಾವು ನಂಬುವ ಎಚ್ಚರದ ಅನುಭವವು ಒಂದೇ ಕಾಲಪ್ರವಾಹಕ್ಕೆ ಸೇರಿರುವುದೂ ಇಲ್ಲ. ಎಚ್ಚರದಲ್ಲಿ ನಾವು ಕಂಡಿದ್ದ ವಸ್ತುಗಳಂತೆ ಇವು ಇರುವು ಎಂದೇನು ನಾವು ಕನಸಿನ ವಸ್ತುಗಳನ್ನು ಭಾವಿಸುವುದಿಲ್ಲವಾದ್ದರಿಂದ ಇಲ್ಲಿ ಕನಸೆಂಬುದು ಸಾಧಿಷ್ಠಾನ ಭ್ರಾಂತಿ, ಒಂದೊಂದೊಂದು ಭ್ರಾಂತಿಯು ಎಂದು ಹೇಳುವುದಕ್ಕೆ ಬರುವ ಹಾಗಿಲ್ಲ. ಕನಸಿನಲ್ಲಿ ನಾವು ಭ್ರಾಂತಿಯಿಂದ ಕಾಣುವುದೆಂದು ಹೇಳಲಾಗಿರುವ ತೋರಿಕೆಗಳಿಗೆ ಆಧಾರವಾಗಿ ಅಲ್ಲಿ ಎಲ್ಲ ಪ್ರಾತಿಭಾಸಿಕ ಅರಿವುಗಳು. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತಿಲ್ಲ. ಸಾಧಿಷ್ಠಾನ ಭ್ರಾಂತಿ, ಭ್ರಾಂತಿನಲ್ಲಿ ಎರಡು ಥರ, ಭ್ರಾಂತಿ ಅಂತಂದರೆ ರಾಂಗ್ ನಾಲೆಡ್ಜ್, ಅಥವಾ ಭ್ರಾಂತಿ ಅಂತಂದರೆ ರಾಂಗ್ ನಾಲೆಡ್ಜ್, ಈ ಸುಲಭವಾಗಿ ಅರ್ಥ ಆಗೋದಕ್ಕೆ, ಅಥವಾ ತಪ್ಪು ನಾಲೆಡ್ಜ್. ಅದು ರಾಂಗ್ ನಾಲೆಡ್ಜ್ನಲ್ಲಿ ಎರಡು ರೀತಿ ಹೇಳ್ತಾರೆ. ಒಂದು ಸಾಧಿಷ್ಠಾನ ಭ್ರಾಂತಿ ಅಂದರೆ ಇದು ಪ್ರಾತಿಭಾಸಿಕ ಭ್ರಾಂತಿ ಅಂತ, ಇನ್ನೊಂದು ನಿರ್ದಿಷ್ಟಾನ ಭ್ರಾಂತಿ ಅಂತ ಎರಡು. ಬಟ್ ಕನಸನ್ನು ಎರಡಕ್ಕೂ ಹೇಳೋಕ್ಕೆ ಬರಲ್ಲ ಅಂತ ಅಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಅಲ್ಲಿಗೆ ಸಾಧಿಷ್ಠಾನ ಭ್ರಾಂತಿ ಅಂತಂದರೆ ಒಂದನ್ನೊಂದೆಂದು ತಿಳಿಯುವ ಭ್ರಾಂತಿ. ಸ್ವಲ್ಪ ಕಷ್ಟ ಇದೆ ಇದು, ಚೆನ್ನಾಗಿ ಮೆಲ್ಕು ಹಾಕಬೇಕು ಮತ್ತು ಓದಬೇಕು ಅದಕ್ಕೋಸ್ಕರ. ಈಗ ಸಾಧಿಷ್ಠಾನ ಭ್ರಾಂತಿ, ಒಂದನ್ನೊಂದೆಂದು ತಪ್ಪಾಗಿ ತಿಳಿಯುವ ಭ್ರಾಂತಿ ಅಂತ. ಈಗ ಕನಸನ್ನು ನೀವು ಸಾಧಿಷ್ಠಾನ ಅಥವಾ ಪ್ರಾತಿಭಾಸಿಕ ಇದು ಒಂದೇ ಆಗತ್ತೆ. ಕನಸನ್ನು ಪ್ರಾತಿಭಾಸಿಕ ಭ್ರಾಂತಿ ಅಂತೇನೋ ಅಥವಾ ಸಾಧಿಷ್ಠಾನ ಭ್ರಾಂತಿ ಅಂತ ಹೇಳಕ್ಕೆ ಬರುತ್ತಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೆ ನಾನು. ಕನಸನ್ನು ಪ್ರಾತಿಭಾಸಿಕ ಭ್ರಾಂತಿ, ಪ್ರಾತಿಭಾಸಿಕ ನಿಮಗೆ ಗೊತ್ತಿದೆ ಏನದು, ಹಾವು ಹಗ್ಗ ಕಪ್ಪೆ ಚಿಪ್ಪು ಬೆಳ್ಳಿ ಇವೆಲ್ಲ ಪ್ರಾತಿಭಾಸಿಕ. ಮರಳು ಕಾಡಿನಲ್ಲಿ ನೀರು, ಮೋಟು ಮರದಲ್ಲಿ ಮನುಷ್ಯ, ಇವಿಷ್ಟೂ ಪ್ರಾತಿಭಾಸಿಕ ಭ್ರಾಂತಿ. ಕನಸನ್ನು ನಾನು ಪ್ರಾತಿಭಾಸಿಕ ಭ್ರಾಂತಿ ಅಂತ ಕರೀಬಹುದಾ? ಕೆಲವರು ಕರೀತಾರೆ, ಕರೆದಿದ್ದಾರೆ, ಕರೀಬಹುದಾ ಪ್ರಶ್ನೆ ಯಾರಾದರೂ? ಇಲ್ಲ ಸರ್. ಕರಿಬೇಕು, ಕರೆಯೋಕ್ಕಾಗಲ್ಲ, ವೆರಿ ಗುಡ್. ಯಾಕೆ? ಆನ್ಸರ್ ಕರೆಕ್ಟ್, ರೀಸನ್ ಕೊಡಬೇಕು. ಪಾಪ ನಿಮಗೆ ಗೊತ್ತಿದೆ, ಹೇಳಕ್ಕೆ ಬರ್ತಾ ಇಲ್ಲ. ಒಂದಕ್ಕೊಂದು ಸಂಬಂಧ ಇರಲ್ಲ ಸರ್, ಅದೇ ಪ್ರಶ್ನೆ. ಅದೇ ಹೇಗೆ ಹೇಗೆ? ಕರೆಕ್ಟ್ ಕರೆಕ್ಟ್, ಸಂಬಂಧ ಇರಲ್ಲ. ಕರೆಕ್ಟ್. ಈಗ ನೀವು ಹೇಳಿದ್ರಲ್ಲ ಶ್ರೀಧರ್ ಅವರೇ, ಆ ನಾಲ್ಕು, ಹೌದು ಆ ನಾಲ್ಕು ಹೇಳಿ ಇನ್ನೊಂದ್ಸರಿ. ಈಗ ನಾಲ್ಕು ಸ್ಟೇಜ್ಗಳಲ್ಲ ಸರ್, ಸ್ಟೇಜ್ಗಳು ಹೌದು.
ಭ್ರಾಂತಿಯಾಗಿದ್ದಕ್ಕೆ ನಾಲ್ಕು ಸ್ಟೇಜ್ಗಳು. ಒಂದೇದು ಒಂದ್ಸಲ ಅನುಭವ ಆಗಿರ್ಬೇಕು, ಫಸ್ಟ್ ಅದರ ಅನುಭವ ಆಗಿರ್ಬೇಕು, ಅನುಭವ ಆದ್ಮೇಲೆ ಸಂಸ್ಕಾರ ಆಗಿರ್ಬೇಕು ಅದರದ್ದು. ಕರೆಕ್ಟ್. ಮೂರನೇದು ಏನಾಗುತ್ತೆ, ಭ್ರಾಂತಿ ಮಾಡ್ಕೊಳ್ಬಹುದು, ಯಾವುದೋ ನಾಲ್ಕನೇದು ನಿಜವಾದ ಜ್ಞಾನ ಬಂದ್ಮೇಲೆ ಅದು ಭ್ರಾಂತಿ ಅನ್ಸುತ್ತೆ. ಅಷ್ಟೇ ಅಲ್ವಾ, ಇದು ಒಂದೇ ಕಾಲ ಪ್ರವಾಹ ಇರಬೇಕು ಅಲ್ವಾ, ಒಂದೇ ಅಂತಃಕರಣ ಇರಬೇಕು. ಕರೆಕ್ಟ್ ತಾನೆ, ಒಂದೇ ಅವಸ್ಥೆ ಇರಬೇಕು, ಅದೇ ಅವಸ್ಥೆಯಲ್ಲಿ ಇರ್ಬೇಕು ಅಂದ್ರೆ ಎಚ್ಚರದಲ್ಲೇ ಅದೇ ಕಾಲ ಪ್ರವಾಹ ಇವೆಲ್ಲ ಹೊಂದುತ್ತೆ. ಈಗ ಇದನ್ನ ನಾನು ಕನಸು ಕೇಳಕ್ ಬರುತ್ತ ಅದು ಹೇಳ್ತಾರೆ, ಕನಸಿನಲ್ಲಿ ಇದ್ದಾಗ ಇದ್ದ ಥರ ಅದಾಗುತ್ತೆ, ಅದು ಬೇರೆ. ಆದ್ರಿಂದ ಕನಸಿನಲ್ಲಿ ಆಗುವಾಗ ಇಲ್ಲಿ ಹೆಂಗಿರುತ್ತೋ, ಇಲ್ಲಿ ಪ್ರಾತಿಭಾಸಿಕ ಭ್ರಾಂತಿ ಅಂದ್ರೆ ಅಲ್ಲೂ ಪ್ರಾತಿಭಾಸಿಕ ಭ್ರಾಂತಿ ಇರುತ್ತೆ. ಕನಸಿನಲ್ಲಿ ಒಂದೇ ಎರಡಕ್ಕೂ ಒಂದೇ ಕಾಲ ಇಲ್ಲವೆ, ಎರಡಕ್ಕೂ ಒಂದೇ ಅಂತಃಕರಣ ಇಲ್ಲವೆ, ಅದು ಪ್ರಶ್ನೆ. ಇದೆಯಾ ಎಚ್ಚರಕ್ಕೂ ಕನಸಿಗೂ ಒಂದೇ ಅಂತಃಕರಣ ಇದೆಯಾ? ಇಲ್ಲ. ಇಲ್ಲ. ಕನಸಿಗೂ ಎಚ್ಚರಕ್ಕೂ ಒಂದೇ ಕಾಲ ಪ್ರವಾಹ ಇದೆಯಾ? ಇಲ್ಲ. ಇಲ್ಲ. ಮತ್ತೆ ಎಲ್ಲಿ ಇದಕ್ಕೂ ಅದಕ್ಕೂ ಕನೆಕ್ಷನ್ನೇ ಇಲ್ಲ. ಆದ್ದರಿಂದ ಅದನ್ನು ಪ್ರಾತಿಭಾಸಿಕ ಭ್ರಾಂತಿ ಅಂತ ಆಗಲಿ ಅಥವಾ ಹಾವು ಹಗ್ಗ ಇವೆಲ್ಲ ಅಲ್ಲಿ ಹೇಳೋಕ್ಕೆ ಬರೋದಿಲ್ಲ, ಆಗೋದಿಲ್ಲ ಅಂತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು ಅಷ್ಟೇ, ಇನ್ನೇನಿಲ್ಲ. ಯಾಕೆಂತಂದರೆ ಒಂದೇ ಕಂಟಿನ್ಯೂಷನ್ ಇಲ್ಲ. ಈಗ ನಾನು ಕನಸಿನಿಂದನೇ ಇದೇ ಕಾಲ ಕಂಟಿನ್ಯೂಷನ್ ಆಗುತ್ತಾ, ಇದೇ ಮನಸ್ಸು ಕನಸಿಗೆ ಹೋಗುತ್ತಾ? ಪ್ರಶ್ನೆ, ನನ್ನ ಪ್ರಶ್ನೆ ಇಲ್ಲ ಸರ್. ಎಚ್ಚರದ ಮನಸ್ಸೇ ಕನಸ್ಗೆ ಹೋಗುತ್ತಾ? ಇಲ್ಲ ಅಂತಂದರೆ ಆನ್ಸರ್ ಕರೆಕ್ಟ. ಇಲ್ಲ. ಹೇಗೆ? ಇವಾಗ ನಾನು ಉತ್ತರ ಕೊಡಬೇಕು. ಹೇಗೆ? ಕರೆಕ್ಟ್, ನೀವು ಕರೆಕ್ಟಾಗಿದ್ದೀರಾ, ಹೇಳಿ ಇಷ್ಟಿದ್ದಾರೆ, ನಿಮ್ಗೆ ಗೊತ್ತಿದೆ. ಹೇಗೆ ಅಂದರೆ ಕನಸಿನ ಮಹಾರಾಜ, ಕನಸಿನ ಭಿಕ್ಷುಗ ಎಚ್ಚರಿಕೆಯಲ್ಲಿ ಬರೋಲ್ಲ, ಎಚ್ಚರಿಕೆ ಮಹಾರಾಜ ಕನಸಿಗೆ ಬರೋಲ್ಲ. ಒಂದೇ ಆಗಿದ್ರೆ ಬಂದ್ಬಿಡ್ತಾ ಇದ್ರು, ಒಂದೇ ಆಗಿದ್ರೆ ಎಚ್ಚರದಿಂದ ಕನಸಿಗೆ ಬರ್ತಾನ. ನೀವು ಎಚ್ಚರದಿಂದನೇ ಕನಸಿಂದ ಒಂದು ಹೇಳಿ, ಅದು ಇಲ್ಲಿ ಬರಲ್ಲ, ನಮ್ಗೆ ಆಮೇಲೆ ತಗೊಂಬೇಡ. ಎಚ್ಚರದ ಯಾ ಇವು, ಎಚ್ಚರದ ಮನಸ್ಸಾಗಲಿ, ಇದೇ ಕಾಲ ಆಗಲಿ, ಅಥವಾ ಅರ್ಧ ಡಜನ್ ಆಗಲಿ, ಕನಸಿಗೆ ಬರಲ್ಲ ಅಂತಂದರೆ ಕರೆಕ್ಟ್, ಎಲ್ರಿಗೂ ಗೊತ್ತು. ಯಾಕೆ ಎಕ್ಸ್ಪ್ಲನೇಷನ್ ಕೊಡಬೇಕು? ಈಗ ನನಗೆ ಕನಸು ಬೀಳಬೇಕಾದ್ರೆ ಫಸ್ಟ್ ನಾನೇನು ಮಾಡಬೇಕು? ಪ್ರಶ್ನೆ, ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತೀನಿ. ಏನ್ ಮಾಡ್ಬೇಕು ಸರ್? ಅಲ್ಲ ಅಂದ್ರೆ ನಿದ್ದೆಗೆ ಹೋಗ್ಬೇಕು, ಫಸ್ಟ್ ನಿದ್ದೆಗೆ ಹೋಗ್ಬೇಕು. ಫಸ್ಟ್ ನಿದ್ದೆಗೆ ಹೋಗ್ಬೇಕು ತಾನೆ, ನಾನು ಸ್ವಿಚ್ ಆಫ್ ಅಂದ್ರೆ ನಿದ್ದೆ. ಈಗ ನಿದ್ದೆಗೆ ಹೋಗ್ಬೇಕಾದ್ರೆ ಎಲ್ಲ ಆಳಿಸ್ಬಿಡ್ತೀನಿ ನಾನು, ಎಚ್ಚರದ ಪೂರ್ತಿ ಸ್ಲೇಟ್ ಮೇಲೆ ಎಲ್ಲ ಬರ್ದಿರ್ತೀವಿ. ನಾನು ನಿದ್ದೆಗೆ ಹೋಗೋದು ಅಂದ್ರೆ ಅದು ಎಚ್ಚರದ ಮೇಲೆ ಏನ್ ಆ ಸ್ಲೇಟ್ ಮೇಲೆ ಏನ್ ಬರ್ದಿದ್ನೋ ಎಲ್ಲ ಅಳಸಾಕ್ಬಿಡೋದು ಅಲ್ವಾ. ಆ ಪಿಕ್ಚರ್ ಇಲ್ಲ, ಬರೀ ಸ್ಕ್ರೀನ್, ಹಂಗೆ ಅಳಸಾಕ್ಬಿಡ್ತೀನಿ. ನಾನು ಹೋಗುವಾಗ ಎಚ್ಚರದ 19 ಮುಖಗಳು, ಒಂದು ಬರಲ್ಲ ನಿದ್ದೆಗೆ. ಹೋದ್ರೆ ಇದ್ರೆ ನಿದ್ದೆ ಬರಲ್ಲ, ಗೊತ್ತು ನನಗೆ. ಈಗ ಈ ಎಲ್ಲ ಎಚ್ಚರದ ಮನಸ್ಸಾಗಲಿ, ದೇಶ ಆಗಲಿ, ಕಾಲ ಆಗಲಿ, ಈ 19 ಮುಖಗಳು ಏನಿದೆಯೋ, ಆಧ್ಯಾತ್ಮಿಕ, ಅಧಿಭೌತಿಕ, ಆದ್ಯದೈವಿಕ, ಅರ್ಧ ಡಜನ್ನು, ಮತ್ತು ಆ ಅರ್ಧ ಡಜನ್ನು ಕಾಲ, ದೇಶ, ಕಾರ್ಯಕಾರಣ, ಭಾವ, ಅವನ್ನೆಲ್ಲ ಇಲ್ಲಿ ಬಿಟ್ಟು, ಇಲ್ಲೇ ಅಥವಾ ಎಲ್ಲ ಅಳಸಾಕ್ಬಿಟ್ಟು ನಾನು ನಿದ್ದೆಗೆ ಹೋಗ್ಬೇಕು. ನಿದ್ದೆ ಆ ಓದ ಮೇಲೆ ಕನಸು ಬೀಳಬಹುದು, ಬೀಳದೆ ಇರಬಹುದು. ಬಿದ್ದರೆ ಇವು ಯಾವುದಾದ್ರೂ ಕನಸು ಬಂದಿರುತ್ತಾ ಅಂತ ಪ್ರಶ್ನೆ. ಬಂದಿರಲ್ಲ ಸರ್, ಬಂದಿರಲ್ಲ, ಇಷ್ಟೇ ಬೇಕಾಗಿರುತ್ತೆ. ಆದ್ದರಿಂದ ಈ ನಾಲ್ಕು ಆಗಬೇಕಾದ್ರೆ ಅದೇ ಅಂತಃಕರಣ, ಅದೇ ಕಾಲ ಪ್ರವಾಹ ಇರಬೇಕು ನಾಲ್ಕಕ್ಕೂ ರೂಲ್ಸು. ಇಲ್ಲವೇ ನಿದ್ದೆಗೆ ಹೋಗಿದ ತಕ್ಷಣ ಇವು ಕಟ್ಟಾಗ್ಬಿಡುತ್ತೆ, ಮತ್ತು ಅಲ್ಲಿಂದ ಮತ್ತೆ ಕಂಟಿನ್ಯೂಷನ್ ಕನಸಿಗೆ ಹೆಂಗೆ ಹೋಗುತ್ತೆ? ಆದ್ದರಿಂದ ಈ ಎಚ್ಚರದ್ದು ಕನಸಿಂದು ಮಿಕ್ಸಪ್ ಮಾಡೋಕ್ಕೆ ಬರೋಲ್ಲ. ಆದ್ದರಿಂದ ಕನಸು ಈ ಅದನ್ನು ಪ್ರಾತಿಭಾಸಿಕ ಭ್ರಾಂತಿ ಅಂತ ಕರೆಯೋಕ್ಕೆ ಬರೋಲ್ಲ. ಆದರೆ ಎಚ್ಚರದಲ್ಲಿ ಹೇಗೆ ನಿಮಗೆ ಪ್ರಾತಿಭಾಸಿಕ ಭ್ರಾಂತಿ ಆಗುತ್ತೋ, ಕನಸು ಹೆಂಗೆ, ಎಚ್ಚರ ಹೆಂಗಿರುತ್ತೋ ಕನಸಿನಲ್ಲೂ ಹಾಗೇ ಇರುತ್ತೆ. ಆದರೆ
ಕನಸನ್ನು ಪೂರ್ತಿ ನೀವು ಪ್ರಾತಿಭಾಸಿಕ ಅವ್ರು ಹೇಳೋದು ಅಲ್ಲಿ ಮೂರನ್ನೂ ಸೇರಿ ಪ್ರಾತಿಭಾಸಿಕ ಭ್ರಾಂತಿನೇ ಅದು. ಯಾಕೆ ಅಲ್ಲಿ ಎಲ್ಲವೂ ಸುಳ್ಳು ಅಂತ ತಾನೇ ಹೇಳೋದು. ಆದ್ದರಿಂದ ಅಲ್ಲಿ ಎಲ್ಲ ಸುಳ್ಳು ಅಂತಾರೆ ಅವರು. ಅಂದರೆ ಅಲ್ಲಿ ಪಾರಮಾರ್ಥಿಕ ಇರುವರು ಇಲ್ಲ, ಮತ್ತಿನ್ನೇನಿಲ್ಲ, ವ್ಯವಹಾರಿಕ ಅರಿವಿಲ್ಲ, ಮತ್ತೇನೋ ಎಲ್ಲ ಭ್ರಾಂತಿ ಅಂತಾರೆ, ಅದು ಒಂದಲ್ಲ ಅಂತ ಹೇಳ್ತಾರೆ. ಕನಸನ್ನು ಕನಸಿನ ದೃಷ್ಟಿಯಿಂದ ನೋಡ್ರಿ, ಎಚ್ಚರದಷ್ಟೇ ಹಾಗೆ ಇರುತ್ತಲ್ಲು. ಅದರಿಂದ ಅಲ್ಲಿ ಪ್ರಾತಿಕ ಭಾಸಿಕ ಭ್ರಾಂತಿ ಅಂತಾಗಲೇ ಇಲ್ಲಿ ಅದಕ್ಕೆ ಸ್ವಾದಿಷ್ಠಾನ ಭ್ರಾಂತಿ ಅಂತ ಕೊಡ್ತಾರೆ. ನಮಗೆ ಸಂಸ್ಕೃತ್ ವರ್ಡ್ಗಳು ಇಟ್ಕೊಂಡಾಗ ಕನ್ಫ್ಯೂಷನ್ ಆಗ್ಬೋದು. ಪಕ್ಕದಲ್ಲಿ ಸ್ವಾಮಿಗಳು ಒಂದನ್ನೊಂದೆಂದು ತಿಳಿಯುವ ಭ್ರಾಂತಿ, ಹಾಗಂದರೆ ಏನು, ಹಗ್ಗವನ್ನು ತಪ್ಪಾಗಿ ಹಾವು ಅಂತ ತಿಳಿಯೋ ಭ್ರಾಂತಿ, ಹಾವು ಅಂತ ತಿಳಿಯೋದು. ಮರಳು ಕಾಡಿನಲ್ಲಿ ನೀರಿದೆ ಅಂತ ತಿಳಿಯೋದು, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇದೆ ಅಂತ ತಿಳಿಯೋದು ಅಷ್ಟೇ. ಅದನ್ನೇ ಪ್ರಾತಿಭಾಸಿಕ ಭ್ರಾಂತಿ, ಸ್ವಾದಿಷ್ಠಾನ ಭ್ರಾಂತಿ ಅಂತಾರೆ. ಅದು ಇಷ್ಟು ಅರ್ಥ ಆಗಿದ್ದರೆ ಸಾಕು. ಈಗ ನೋಡ್ರಿ, ನಿಧಾನವಾಗಿ ಓದಿದ್ರೆ ಅಲ್ಲಿಗೆ ಕನಸೆಂಬುದು ಸ್ವಾದಿಷ್ಠಾನ ಭ್ರಾಂತಿ, ಒಂದೊಂದೊಂದು ತಿಳಿಯುವ ಭ್ರಾಂತಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಚೆನ್ನಾಗಿ ಅರ್ಥ ಆಯ್ತು ನಮಗೆ. ಇನ್ನು ಕನಸಿನಲ್ಲಿ ನಾವು ಭ್ರಾಂತಿಯಿಂದ ಕಾಣುವವೆಂದು ಹೇಳಲಾಗಿರುವ ತೋರಿಕೆಗಳಿಗೆ ಆಧಾರವಾಗಿ ಅಲ್ಲೂ ಕೂಡ ಕಪ್ಪೆ ಚಿಪ್ಪು, ತೋರಿಕೆ ಬೆಳ್ಳಿ, ಹಾವು ಹಗ್ಗ ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಅಲ್ಲಿಗೆ ಹಾವಿಗೆ ಅಧಿಷ್ಠಾನವಾಗಿರುವನಂತೆ ಯಾವುದೊಂದು ನಿಜವಾದ ವಸ್ತುವೋ ಅಧಿಷ್ಠಾನವಾಗಿರುವುದೇ ಇಲ್ಲ. ಎಚ್ಚರದಲ್ಲಿ ಕಂಡಿದ್ದ ಕೆಲವು ಜನರನ್ನೇ ನಾನು ಅದನ್ನೇ ಹೇಳಿದ್ದು, ಸುರೇಶನ ಎಚ್ಚರದಲ್ಲಿ ಕಂಡಿದ್ದೆ. ಮತ್ತೆ ಆ ಎಚ್ಚರದ ಕೆಲವು ವಸ್ತುಗಳನ್ನು ನೋಡಿದಂತೆ ಕನಸಿನಲ್ಲಿ ನಮ್ಗೆ ಅರಿವಾಗುವುದೆಂಬುದು ನಿಜ. ಆದರೆ ಎಚ್ಚರದ ವಸ್ತುಗಳಿಗೂ ಅವುಗಳಂತಿರುವ ಕನಸಿನ ವಸ್ತುಗಳಿಗೂ ಯಾವುದೊಂದು ಸಂಬಂಧ ಇರೋದಿಲ್ಲ. ಇಲ್ಲಿ ಯಾವುದೊಂದು ಸಂಬಂಧ ಇರೋಲ್ಲ ಅಂದರೆ ಯಾವುದನ್ನು ಹೇಳಬೇಕು ಪ್ರಶ್ನೆ? ಯಾವುದೊಂದು ಇರಲ್ಲ, ಮುಖ್ಯವಾಗಿ ಒಂದಿಟ್ಕೊಂಡ್ರೆ ಸಾಕು. ಯಾವುದು ಹೇಳಿ, ಇಲ್ಲಿ ಎಲ್ಲ ಹೇಳಿದ್ರು ಹೇಳಿ. ಎಚ್ಚರಕ್ಕೂ ಕನಸಿಗೆ ಯಾವ ಸಂಬಂಧ ಇದೆ? ಯಾವುದಾದ್ರೂ ಇದೆಯಾ? ಯಾವುದೇ ಇರಲ್ಲ ಸರ್. ಅದೇ ಕಂಡಿದ್ರೆ, ಅದೇ ಕಂಡಿದ್ರೆ ನಾವು ಯಾವ್ದಾದ್ರು ಅನುಭವಕ್ಕೆ ಬಂದ್ರೆ ಸ್ವಲ್ಪ ಬರಬಹುದು, ಬಟ್ ಎಲ್ಲಾನು ಬರಬೇಕು ಅಂತ ಇಲ್ಲ. ಕನಸಿನಲ್ಲಿ ಬರೋದು ಬಂದಿರೋದೆಲ್ಲ ಎಚ್ಚರಿಕೆಯಲ್ಲಿ ಅನುಭವಕ್ಕೆ ಬಂದಿರಬೇಕು ಅಂತ ಏನಿಲ್ಲ. ಬರೋದೇ ಇಲ್ಲ ಅಂದ್ರೆ ಎಚ್ಚರದ ಸಂಸ್ಕಾರದಿಂದ, ಎಚ್ಚರದ ಸಂಸ್ಕಾರದ ಮನಸ್ಸು ಕನಸು ಕಾಣುತ್ತೆ ಅಂತಾರೆ. ಅಂದರೆ ಎಚ್ಚರದ ಮನಸ್ಸು ಕನಸ್ಕೋಗಿರುತ್ತೆ, ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಅಂತ ಕೆಲವರು ಹೇಳ್ತಾರೆ. ಇದು ಸರಿಯ ಪ್ರಶ್ನೆ ಇಲ್ಲ ಸರಿ. ಯಾಕೆ ಯಾಕೆ ಮತ್ತೆ ಹೇಳಿದ್ರೆ ಆನ್ಸರ್ ಇನ್ನೊಂದು ಸರಿ. ಯಾಕೆ ಈಗ ಇಲ್ಲಿರೋ ಮನಸ್ಸು ಅಲ್ಲಿ ಹೋಗಲ್ಲ? ಅದು ಬೇರೆ ಇದು ಬೇರೆ. ಕನಸಿನ ಅಂತಃಕರಣಗಳು ಬೇರೆ, ಇದರ ಅಂತಃಕರಣಗಳೇ ಬೇರೆ. ಇವರು ನಮ್ಮ ಅಶ್ವಥ್ ನಾರಾಯಣ ಅವ್ರಿಗೆ ಅರ್ಥ ಆಗ್ಬೇಕಾದ್ರೆ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಈಗ ತಾನೇ ಮಾಡಿದ್ವಿ, ಅದನ್ನೇ ಮತ್ತೊಂದು ಸಾರಿ ತಪ್ಪಿಲ್ಲ. ಇವಾಗ ಯಾಕೆ ಕನೆಕ್ಷನ್ ಇಲ್ಲ ಇನ್ನು ಹೇಳ್ರಿ. ನೀವು ಎಷ್ಟಿದ್ದಾರೆ ಹೇಳಿ, ನಿಮಗೆ ಗೊತ್ತಿದೆ ಆನ್ಸರ್ ಹೇಳಿ. ಅದು ದೇಶ ಕಾಲ ಬೇರೆ ಬೇರೆ. ದೇಶಕಾಲ ಬೇರೆ ಬೇರೆ, ಆ ದೇಶಕಾಲ ಬೇರೆ ಬೇರೆ. ಕರೆಕ್ಟ್. ಅಶ್ವಥ್ ನಾರಾಯಣ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ನೀವು ಹೇಳಿದ್ರಿ ಕರೆಕ್ಟ್, ಬಟ್ ಅರ್ಥ ಆಗ್ಬೇಕು. ಏನು ಮಾಡಬೇಕು ಈಗ? ನಾನು ಕನಸಿಗೆ ಹೋಗಬೇಕಾದ್ರೆ ಫಸ್ಟ್ ಏನಾಗಬೇಕು? ನಾನು ಕನಸಿಗೆ ಹೋಗ್ಬೇಕಾದ್ರೆ ಎಚ್ಚರಿಕೆಯನ್ನು ಬಿಡಬೇಕಾಗತ್ತೆ. ಅಂದರೆ ಅಂದರೆ ಕನಸ್ಕೋಬೇಕಂದ್ರೆ ಈ ಅಂತಃಕರಣಗಳನ್ನ ಸ್ವಿಚ್ ಆಫ್ ಮಾಡ್ಬೇಕು. ಏನಾಗ್ಬೇಕು ಅಶ್ವಥ್ ನಾರಾಯಣ ಅವರೇ, ನೀವೇನೋ ಆನ್ಸರ್ ಮಾಡ್ಬೇಕು ಅಂತಿದ್ರೆ ನಿದ್ದೆ ಹೋಗಬೇಕಾಗುತ್ತೆ. ನಿದ್ದೆಗೆ ಹೋಗ್ಬೇಕು. ಕರೆಕ್ಟ್. ನಾನು ಕನಸೇನಾದ್ರೂ ಬೀಳ್ಬೇಕು ಅಂದ್ರೆ ನಾನು ಎಚ್ಚರದಿಂದ ಡೈರೆಕ್ಟ್ ಆಗಿ ಕನಸ್ಗೆ ಹೋಗಕ್ ಆಗುತ್ತ? ಹೋಗ್ರಿ ನೋಡೋಣ, ಯಾರಾದ್ರೂ ಹೋಗಿ. ಆದರೆ
ಕನಸಿನಿಂದ ಡೈರೆಕ್ಟ್ ಎಚ್ಚರಿಕೆ ಬರಬಹುದಾ ಇಲ್ವಾ? ಅಷ್ಟೇ ಬರ್ಬೋದು. ನೋಡ್ರಿ ಹೆಂಗಿದೆ, ನೀವು ಕನಸು ಎಚ್ಚರದಿಂದ ಡೈರೆಕ್ಟ್ ಹಂಗೆ ಕನಸ್ಕೋಬೇಕಾಗಲ್ಲ. ಮತ್ತೆ ಏನ್ ಮಾಡ್ಬೇಕು, ಫಸ್ಟ್ ನಿದ್ದೆಗೆ ಹೋಗ್ಬೇಕು. ನಿದ್ದೆಗೆ ಹೋಗ್ಬೇಕು ಅಂತಂದ್ರೆ ಫಿಲಮ್ ಸ್ವಿಚ್ ಆಫ್ ಆಗ್ಬೇಕು. ಅಂದ್ರೆ ಈ 19 ಮುಖಗಳು ಬರೋದಿಲ್ಲ ನಿದ್ದೆಗೆ ಅಂತ. 19 ಮಾತ್ರ ಅಲ್ಲ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಸ್ವಿಚ್ ಆಫ್ ಆಗ್ಬೇಕು. ಯಾವುದೂ ಬರೋದಿಲ್ಲ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ, ಕಾಲ, ದೇಶ, ಕಾರ್ಯಕಾರಣ ಭಾವ ಬಿಟ್ಬಿಡ್ಬೇಕಿಲ್ಲೇ. ಎಲ್ಲಿ ಎಚ್ಚರದ ಎಚ್ಚರಕ್ಕೆ ಬಿಟ್ಟು ನಾನು ಕಾಣಿಸ್ಕೊ ನಿದ್ದೆಗೆ ಹೋಗ್ಬೇಕು. ನಿದ್ದೆಗೆ ಹೋದ ಮೇಲೆ ಮನಸ್ಸಿಲ್ಲ, ಏನೇನೂ ಇಲ್ಲ. ಅದರಲ್ಲಿ ಕನಸು ಆಗಬಹುದು, ಆಗದೇ ಇರಬಹುದು. ಕನಸಾದಾಗ ಎಚ್ಚರಕ್ಕೂ ಕನಸ್ಗೂ ಹೆಂಗೆ ಸ್ವಾಮಿ ಕನೆಕ್ಟ್ ಮಾಡ್ತೀರಾ ಅಂತ ಅಷ್ಟೇ, ಅಷ್ಟೇ ಪ್ರಶ್ನೆ. ಮಾಡೋಕ್ಕಾಗೋದಿಲ್ಲ. ಇದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಮೆಲಕು ಹಾಕ್ರಿ, ಆಗೋದಿಲ್ಲ. ಬಟ್ ನೀವು ವಾಪಸ್ ಬರುವಾಗ ಕನಸಿನಿಂದ ಡೈರೆಕ್ಟ್ ಎಚ್ಚರಕ್ಕೆ ಬರಬಹುದು. ಅಲ್ಲಿ ಒಂದು ಮೇಲ್ಗಡೆ ಬೆಟ್ಟದಿಂದ ಬಿದ್ದಂಗೆ ಆಗುತ್ತೆ, ಟಕ್ ಅಂತ ಎಚ್ಚರ ಆಗ್ಬಿಡುತ್ತಪ್ಪ, ಸತ್ತೋಗ್ಬಿಟ್ಟಿದ್ದೀನೇನು ಅಂತ ಎದೆ ಹೊಡ್ಕೊತ ಇರುತ್ತೆ. ಅದ್ರ ಎಫೆಕ್ಟ್ ಆಗ್ಬೋದು ಎಚ್ಚರದಲ್ಲಿ. ಬಟ್ ಅಬ್ಬ ಅಶೋಪಡ ಜೀವಿ ಬದುಕಿದ್ದೀಯ, ಸತ್ತೋಗಿಲ್ಲ ಅಂತ ಎಷ್ಟು ಸರಿ ಅನಿಸಿಲ್ಲ ಎಲ್ಲರಿಗೂ. ಅದರಿಂದ ಕನಸಿಂದ ಡೈರೆಕ್ಟ್ ಎಚ್ಚರಕ್ಕೆ ಬರ್ಬೋದು. ಇಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದೀವಿ ಅಂತಂದರೆ, ಎಚ್ಚರದ ಮನಸ್ಸು ಕನಸ್ಗೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ತುಂಬ ಜನ ಎಚ್ಚರದ ಸಂಸ್ಕಾರದಿಂದ ಕನಸಾಗುತ್ತೆ ಅಂತ ಹಿಡ್ಕೊಂಬಿಡ್ತಾರೆ, ಭದ್ರವಾಗಿ ಹಿಡ್ಕೊಂಬಿಡ್ತಾರೆ, ವಿಚಾರ ಮಾಡಿರಲ್ಲ. ಮಾಡಿದಾಗ ಅಶಯ್ಯೋ ಆಗದಿಲ್ಲ ಅಂತ. ಆದರೆ ನೀವು ಎಚ್ಚರದಲ್ಲಿ ಕಂಡವ್ರನ್ನ ಎಷ್ಟೋ ಜನ ಕಾಣ್ಬೋದಲ್ಲಿ, ಅದು ಸರಿ. ಅದನ್ನೇ ಸ್ವಾಮಿಗಳು ಹೇಳಿದ್ದು, ಎಚ್ಚರದಲ್ಲಿ ಕಂಡವ್ರನ್ನೇ ನೀವು ಕನಸಿನಲ್ಲಿ ಕಾಣ್ತೀರಾ, ನಮ್ಗೇನಾಗ್ಬಿಡುತ್ತೆ ಅವಾಗ, ಎಚ್ಚರದ ಮನಸ್ಸೇ ಅಲ್ಲಿಗೆ ಬಂದಿದೆ ಅಂತ ಹಿಡ್ಕೊಂಬಿಡುತ್ತದೆ. ಈಗ ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ನಮಗೆ ಬಿಲ್ದೇ ಇರ್ಬೋದು, ಬಿದ್ದವ್ರಿಗಿದೆ. ಯಾವಾಗ ಪಕ್ಷಿಯಾಗಿ ಓಡಾಡಿದ್ವಿ ಕನಸಿನಲ್ಲಿ ನಾವು? ಯಾವಾಗ ಚಿಟ್ಟೆ ಆಗಿದ್ವಿ ಹೇಳ್ರಿ? ಕೆಲವ್ರಿಗೆ ಆಗಿದೆ. ನಮ್ಮ ಶ್ರೀಧರ್ ಅವ್ರ ಮಗ ಅವರೇ ಹೇಳಿದ್ರು, ನಾನು ಕನಸಿನಲ್ಲಿ ಬರ್ಡ್ ಹಾರಾಡ್ತಾ ಇದ್ದೆ ಅಂತ. ನಮಗೆಲ್ಲ ಆಗಿದೆ. ಈಗ ಅವ್ರಿಗದು ಆಗಿದೆಯೋ ಇಲ್ವೋ ಕನಸಿನಲ್ಲಿ? ಆದ್ದರಿಂದ ಹೀಗೆ, ಆದ್ದರಿಂದ ಎಚ್ಚರದಲ್ಲಿ ಯಾವತ್ತು ನೀವು ಬರ್ಡ್ ಆಗಿದ್ರಿ ಆಗಿಲ್ಲ, ಮತ್ತು ಕನಸಿನಲ್ಲಿ ಬಿತ್ತೋ ಇಲ್ವೋ? ಹಾಗಾದರೆ ಅದರ ಸಾಧ್ಯ ಇಲ್ಲ ಅಂತಂದಮೇಲೆ ಎಚ್ಚರದಲ್ಲಿರೋ ನನ್ನ ಹೆಂಡತಿ ಆಗಲಿ ಸುರೇಶ್ ಆಗಲಿ ಕನಸಿಗೆ ಬರ್ತಾರೆ ಅಂತಂದರೆ ಎಚ್ಚರದ ಮನಸ್ಸು ಬಂತು ಅಂತ ಹೇಳಿಬಿಡ್ತೀರಾ? ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಷ್ಟು ತಿಳ್ಕೊಂಡ್ರೆ ಸಾಕು, ನಾವು ಮುಂದಕ್ಕೆ ಹೋಗೋಣ. ಒಟ್ಟಿನಲ್ಲಿ ಅದನ್ನು ಪ್ರಾತಿಭಾಸಿಕ ಭ್ರಾಂತಿ ಅಂತ ಎಲ್ಲೋ ಕೆಲವು ಕಡೆ ಕರೀತಾರೆ, ತಪ್ಪು. ಬಟ್ ನಾವು ಕೆಲವು ಸಾರಿ ಗೌಣವಾಗಿ ಕರೆದ್ರೆ ಹೊಂದ್ಬೋದು, ಬಟ್ ನೀವು ನಿಜವಾಗ್ಲೂ ಈ ಥರ ಯೋಚನೆ ಮಾಡಿದಾಗ ಪಾರಮಾರ್ಥಿಕ ದೃಷ್ಟಿಯಿಂದ ಆಗೋದಿಲ್ಲ. ಇಷ್ಟು ಸಾಕು ಅದರ ಬಗ್ಗೆ. ಅದನ್ನೇ ಸ್ವಾಮಿಗಳು ಹೇಳ್ತಾರೆ, ಎಚ್ಚರದಲ್ಲಿ ಕಂಡಿದ್ದ ಕೆಲವು ಜನರನ್ನೇ ಮತ್ತು ಎಚ್ಚರದ ಕೆಲವು ವಸ್ತುಗಳನ್ನೇ ನೋಡಿದಂತೆ, ಇವರೇ ನೋಡಿದಂತೆ ಕನಸಿನಲ್ಲಿ ನಮ್ಗೆ ಅರಿವು ಆಗುವುದೆಂಬುದು ನಿಜ. ನಿಜ, ಆದರೆ ಎಚ್ಚರದ ವಸ್ತುಗಳು ಅವುಗಳಂತಿರುವ ಕನಸಿನ ವಸ್ತುಗಳಿಗೂ ಯಾವುದೊಂದು ಸಂಬಂಧ ಇರೋದಿಲ್ಲ. ನನಗೆ ಸುರೇಶನಲ್ಲಿ ಕಾಣ್ಬೋದು, ನೀವು ಎದ್ದ ಮೇಲೆ ಸುರೇಶನ್ ಕೇಳ್ರಿ, ಏನೋ ನೀನು ನನ್ನ ಕನಸಿಗೆ ಬಂದಿದೆ ಅಂತ ನನಗೇನು ಗೊತ್ತೋಗೋದು ಅಂತ, ಬರೀ ನಿನಗೆ ಮಾತ್ರ ಆಗೋದು ಅಂತಾನ ಅವನು. ಈಗ ಅದೊಂದು ಪ್ರಶ್ನೆ, ಕನಸು ಬರೀ ನನಗೆ ಮಾತ್ರ ಆಗೋದಾ? ಎಚ್ಚರ ಮಾತ್ರ ಯೂನಿವರ್ಸಲ್, ಪ್ರತಿಯೊಬ್ಬರಿಗೂ ಒಂದೇ ಇರುತ್ತೆ. ಕನಸು ಮಾತ್ರ ನನಗೆ ಮಾತ್ರ ಆಗೋದು, ಇದು ಸರಿಯಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಕನಸು ಮಾತ್ರ ನನಗಾಗೋದು, ಎಚ್ಚರ ಮಾತ್ರ ನೋಡ್ರಿ, ಎಚ್ಚರದಲ್ಲಿ ನೀವು ಮಳೆ ಬಂತು ಅಂದ್ರೆ ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ನಿಮ್ಮ ಮನೆ ಹತ್ರ ಇದ್ದರೆ, ದೂರ ಇದ್ದರೆ ಹೇಳೋಕೆ ಬರೋಲ್ಲ. ನಮ್ಗೆ ಮಳೆ ಆಗ್ಬೋದು, ನಿಮ್ಗೆ ಆಗದೇ ಇರ್ಬೋದು. ಅಷ್ಟೆಲ್ಲ ಇದಕ್ಕೆ ನಮ್ಮ ಜಯನಗರ ಫಸ್ಟ್ ಬ್ಲಾಕ್ನಲ್ಲಿ ಮಳೆ ಆದರೆ ಫೋರ್ತ್ ಬ್ಲಾಕ್ನಲ್ಲಿ ಮಳೆ ಇಲ್ಲದೇ ಇರ್ಬೋದು. ಹಿಂಗೆಲ್ಲ ಆಗುತ್ತೆ, ಅದು ಬೇರೆ. ಆದ್ದರಿಂದ ಇಲ್ಲಿ ಪ್ರಶ್ನೆ ಅದು ಅಲ್ವಾ? ಐ ಥಿಂಕ್ ಕ್ಲಿಯರ್ ಆಗಿದೆ ಅನಿಸುತ್ತದೆ.
ಆದ್ದರಿಂದ ಎರಡು ಅವಸ್ಥೆಗಳು ತೋರಿಕೊಳ್ಳುವಾಗ ಒಂದೇ ದೇಶದಲ್ಲಿ ಒಂದೇ ಕಾಲದಲ್ಲಿ ಇರುವುದಿಲ್ಲವಾದ್ದರಿಂದ ಒಂದಕ್ಕೊಂದು ಅಧಿಷ್ಠಾನವಾಗುವ ಸಂಬಂಧ ಇಲ್ಲ. ಅಧಿಷ್ಠಾನ ಅಂದರೆ ಒಂದಕ್ಕೊಂದು ಕನೆಕ್ಷನ್ ಇರಬೇಕು, ಎಲ್ಲಿದೆ? ಅದೇ ನೀವು ಈ ಸ್ವಾಧಿಷ್ಠಾನ ಆಗಲಿ ಅಧಿಷ್ಠಾನ ಆಗಲಿ ಯಾವುದಾದ್ರೂ ಆಗಲಿ ಅಲ್ಲಿ ಕನೆಕ್ಷನ್ ಇದೆ. ನಾಲ್ಕು ಒಂದೇ ಅವಸ್ಥೆಯಲ್ಲಿ ಆಗ್ತಾ ಇರುತ್ತೆ. ಯಾವುದು? ಅನುಭವ, ಸಂಸ್ಕಾರ, ಆಮೇಲೆ ಭ್ರಾಂತಿ, ಆಮೇಲೆ ಸರಿಯಾದ ಜ್ಞಾನ. ಇವೆಲ್ಲ ಒಂದೇ ಎಚ್ಚರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ. ಒಂದೇ ಕಾಲ ಪ್ರವಾಹ, ಒಂದೇ ಅಂತಃಕರಣ ಇಲ್ಲಿ ಹೊಂದುತ್ತೆ ಅಂತ ಹೇಳ್ತಾ ಇರ್ತೇವೆ. ಆದ್ದರಿಂದ ಎಚ್ಚರದಲ್ಲಿ ನಮ್ಗೆ ಆಗುವ ಭ್ರಾಂತಿಗಳೆಲ್ಲ ಸಾಧಿಷ್ಠಾನವಾಗಿರುತ್ತವೆ. ಕನಸಿನಲ್ಲೂ ಇದೇ ಥರ ಇರುತ್ತೆ, ಅಲ್ಲೂ ನಾವು ಸಾಧಿಷ್ಠಾನ ಭ್ರಾಂತಿ ಅಂತ ಕರಿತೀವಿ. ಹಿಂದಿನ ಅನುಭವದ ಬರಿಯ ಸಂಸ್ಕಾರವು ಭ್ರಾಂತಿಯಿಂದ ಹೊರಗಿನ ವಸ್ತುವಾಗಿ ತೋರಲಾರದು. ಹಿಂದಿನ ಅನುಭವದ ಬರಿಯ ಸಂಸ್ಕಾರವು ಭ್ರಾಂತಿಯಿಂದ ಹೊರಗಿನ ವಸ್ತುವಾಗಿ ತೋರಲಾರದು. ಬರಿಯ ವಾಸ ಅಂದರೆ ಅದೇ ವಾಸನೆ, ವಾಸನೆ ಎಚ್ಚರದ ವಾಸನೆಯಿಂದ ಮನಸ್ಸು ಅಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡುತ್ತೆ ಅಂತಾರೆ. ಎಚ್ಚರದ ಮನಸ್ಸು ಕನಸಿನಲ್ಲಿ ಅಷ್ಟೆಲ್ಲ ಸೃಷ್ಟಿ ಮಾಡುತ್ತಾ, ಪ್ರಶ್ನೆ ಮಾಡುತ್ತಾ ಮಾಡ್ಬೋದಾ? ಇಲ್ಲ, ಕರೆಕ್ಟ್. ಯಾಕೆ? ಉತ್ತರ ಕೊಡ್ಬೇಕು, ಆನ್ಸರ್ ಕರೆಕ್ಟ್. ಒಪ್ಪಬೇಡ, ಎಚ್ಚರ ಸಂಸ್ಕಾರದ ಮನಸ್ಸೇ ಕನಸಿನಲ್ಲಿ ಹೋಗಿ ಅಷ್ಟೆಲ್ಲ ಸೃಷ್ಟಿ ಮಾಡ್ತು ಅಂತ ಹೇಳ್ತೀರಲ್ಲ. ಎಲ್ಲಿ? ನನ್ನ ಎದುರುಗಡೆ ಎಚ್ಚರದಲ್ಲಿ ನಿಮ್ಮ ಮನಸ್ಸು ಇದೆಯಲ್ಲ, ಒಂದು ಹುಲ್ಕಡ್ಡಿ ಸೃಷ್ಟಿ ಮಾಡಲಿ. ಸೃಷ್ಟಿ ಮಾಡೋದು ಬೇಡ, ಅಲ್ಲಾಡಿಸ್ಲಿ. ಮುಟ್ಬಾರ್ದು, ಅಲ್ಲಾಡಿಸ್ಬೇಕು. ಸೃಷ್ಟಿ ಮಾಡೋದು ಹೋಗಲಿ, ಅಲ್ಲಿದೆ ಹುಲ್ಕಡ್ಡಿ, ಯಾರೋ ಮಾಡಿದ್ದಾರೆ, ಇದೆ, ನೀವು ಅಲ್ಲಾಡಿಸ್ಲಪ್ಪ. ನಿಮ್ಮ ಮನಸ್ಸಿನಿಂದ ಅಲ್ಲಾಡಿಸ್ಬೇಕು, ಅಲ್ಲಾಡಿಸ್ ಆಗೋದಿಲ್ಲ. ಇಷ್ಟು ನಾವು ತಿಳ್ಕೊಂಡ್ರೆ ಬೇಕಾದಷ್ಟೇ. ಅಥವಾ ವಾಸನೆಯಿಂದ ಆಗುವುದಿಲ್ಲವೆಂದು ಬೇಕೆ ಹೇಳುವುದು? ಕನಸಿನಲ್ಲಿ ಆಗೋದಿಲ್ಲ ಅಂತ ನಾವೇನು ಮಾಡಿಬಿಡ್ತೇವೆ? ಎಚ್ಚರ ಸಂಸ್ಕಾರನೇ ಕನಸಿನಲ್ಲಿ ಅಷ್ಟೆಲ್ಲ ಸೃಷ್ಟಿ ಮಾಡಿಬಿಡ್ತು ಅಂತ ಹೇಳ್ತೀವಲ್ಲ. ಹೋಗ್ಲಿಪ್ಪ, ಎಚ್ಚರದ ಮನಸ್ಸು ಕನಸಿಗೆ ಬರಲ್ಲ, ಹಾಳಾಗೋಗಿ ಬಿಟ್ಟಿರಿ. ಎಚ್ಚರದಲ್ಲೇ ನೀನು ಸೃಷ್ಟಿ ಮಾಡಲಿ ನಿನ್ನ ಮನಸ್ಸು, ಕೇಳ್ತೀನಿ ಮಾಡಲಿ. ಒಂದು ಹುಲ್ಕಡ್ಡಿ ಮಾಡಲಿ? ಬೇಡಪ್ಪ, ಹುಲ್ಕಡ್ಡಿ ಇದೆ, ನಾವು ಇಟ್ಟಿದ್ದೀವಿ, ಮಾಡಿ ಮಾಡಿಟ್ಟಿದ್ದೀವಿ. ನಿನ್ನ ಮನಸ್ಸು ಮುಟ್ಟಬಾರ್ದು, ಅಲ್ಲಾಡಿಸ್ಬೇಕು. ನೀವೇನು ಮಂತ್ರ ಬೇಕಾದರೂ ಹೇಳ್ರಿ, ಕರ್ಮಕಾಂಡದಲ್ಲೋ ಉಪಾಸನಾ ಕಾಂಡದಲ್ಲಿ ಏನಿದೆ ಎಲ್ಲ ನೀವು ಮಾಡಿಬಿಟ್ಟು ಅಲ್ಲಾಡ್ಸರಿ ನೋಡೋಣ. ಅಲ್ಲಾಡ್ಸರಿ, ಯಾರು ಅಲ್ಲಾಡ್ಸೋದಿದ್ದಾರೆ, ಅಲ್ಲಾಡ್ಸ್ತೀನಿ ನೋಡೋಣ. ಆಗೋದಿಲ್ಲ. ಆದ್ದರಿಂದ ಎಚ್ಚರದ ಮನಸ್ಸು ಕೂಡ ಎಷ್ಟು ತಿಳುಕಿದ್ರೂ ಒಂದು ಹುಲ್ಲು ಗರಿಯನ್ನು ಕೂಡ ಸೃಷ್ಟಿ ಮಾಡಿಸ್ಲಾರದು. ಹೀಗಿರುವಲ್ಲಿ ಎಚ್ಚರದ ವಾಸನೆಯಿಂದ ಕನಸಿನ ಇಡೀ ಪ್ರಪಂಚವೇ ಸೃಷ್ಟಿ ಆಗುತ್ತೆ ಅಂತಂದರೆ ಅವಿವೇಕದ ಮಾತು. ವಿವೇಕ ಅಲ್ಲದ ಅವಿವೇಕ, ಸುಮ್ಮನೆ ಹೆಂಗೋ ಹೊಡಿತಾ ಚೋಡು ಬಿಡೋದು ಅಂತೀವಲ್ಲ ಅದು. ಅಂತೂ ಇಷ್ಟರಿಂದ ನಮ್ಗೆ ಏನಪ್ಪ ಗೊತ್ತಾಯಿತು ಅಂದರೆ, ಕನಸು ಎಚ್ಚರದ ವಾಸನೆಯಿಂದ ಆದ ಸಾಧಿಷ್ಠಾನ ಭ್ರಾಂತಿ ಅಲ್ಲ ಅಂತಾಯಿತು. ಸಾಧಿಷ್ಠಾನ ಬಿಟ್ಬಿಡ್ರಿ, ಕನ್ಫ್ಯೂಷನ್ ಆಗ್ಬೋದು. ಆದ್ದರಿಂದ ಕನಸು ಎಚ್ಚರದ ಮನಸ್ಸೇ ಸೃಷ್ಟಿ ಮಾಡ್ತು ಅಂತ ಹೇಳೋದು ಹೊಂದುತ್ತಾ ಹೊಂದೋದಿಲ್ಲ ಅಷ್ಟೇ ನಮಗ್ ಬೇಕಾದ. ಹೋಗಿ ಸ್ವಾಮಿ, ಸಾಧಿಷ್ಠಾನ ಭ್ರಾಂತಿ ಅಲ್ಲದೇ ಇದ್ರೆ ನಿರ್ದಿಷ್ಟಾನ ಭ್ರಾಂತಿ ಆದರೂ ಹೇಳಿ ಸ್ವಾಮಿ ಅಂತ ಅವನು ಕೇಳ್ತಾನೆ. ನಮಗೆ ನಿರ್ದಿಷ್ಟಾನ ಭ್ರಾಂತಿ ಅಂದರೆ ಏನು ಅರ್ಥ ಆಗಬೇಕು. ಸಾಧಿಷ್ಠಾನ ಭ್ರಾಂತಿ ಗೊತ್ತಾಯ್ತು, ಏನದು? ಒಂದನ್ನೊಂದೆಂದು ತಿಳಿಯುವ ಭ್ರಾಂತಿ. ಹಾಗಾದರೆ ನಿರ್ದಿಷ್ಟಾನ ಭ್ರಾಂತಿಗೂ ಕೂಡ, ಹಾಗಾದರೆ ನಿರ್ದಿಷ್ಟಾನ ಭ್ರಾಂತಿ ಅಂದರೆ ಏನು? ಹಾಗಾದರೆ ಸನ್ನಿಯೇ ಮುಂತಾದ ಅವಸ್ಥೆಗಳ ಭ್ರಾಂತಿಯಂತೆ ಕನಸಿನ ಅನುಭವವು ಏನೂ ಇಲ್ಲದಿದ್ದರೂ ಹಾಗೆ ತೋರಿಕೊಳ್ಳುವ ನಿರ್ದಿಷ್ಟಾನ ಭ್ರಾಂತಿ ಎನ್ನೋಣವೇ ಅಂದರೆ ಅದು ಕೂಡ ಆಗೋದಿಲ್ಲ. ಯಾಕೆ?
ಸನ್ನಿಯೇ ಮುಂತಾದ ಸ್ಥಿತಿಗಳಲ್ಲಿ ಎಚ್ಚರಕ್ಕೂ ಅವಸ್ಥಾವಂತನಿಗೂ ಸಂಬಂಧವಿರುತ್ತೆ. ಇಲ್ಲೂ ಅಷ್ಟೇ ಸಂಬಂಧ ಇದೆ. ಹೇಗೆ? ಸಾಧಿಷ್ಠಾನ ಭ್ರಾಂತಿಗೆ ನಾಲ್ಕು ಸಂಬಂಧಗಳು ಎಚ್ಚರದಲ್ಲಿದೆಯೋ ಹಾಗೆ ಅದೇ ನಿರ್ದಿಷ್ಟಾನ ಭ್ರಾಂತಿಗೂ ಇರುತ್ತೆ ಸಂಬಂಧ. ಒಂದೇ ಕಾಲ ಪ್ರವಾಹ, ಒಂದೇ ದೇಶ ಪ್ರವಾಹ, ಒಂದೇ ಅಂತಃಕರಣ ಇರುತ್ತೆ ಹಾಗೆ. ಆದ್ದರಿಂದ ಇವು ಎಲ್ಲ ಎಚ್ಚರದಲ್ಲಿ, ಕನಸಿನಲ್ಲೂ ಹಿಂಗೆ ಆಗುತ್ತೆ. ನಿರ್ದಿಷ್ಟಾನ ಭ್ರಾಂತಿ ಕನಸಿನಲ್ಲೂ ಆಗುತ್ತೆ, ಆಗೋದಿಲ್ಲ ಅಂತಲ್ಲ. ಇಲ್ಲಿ ಇಲ್ಲಿಗೆ ಸೆಟ್ಟು, ಅಲ್ಲಿದ್ದು ಅಲ್ಲಿಗೆ ಸೆಟ್ಟು. ಒಟ್ಟಿನಲ್ಲಿ ಎಚ್ಚರದ ಮನಸ್ಸು ಕನಸುಗೋಗಿ ಅಲ್ಲಿ ಸೃಷ್ಟಿ ಮಾಡುತ್ತೆ ಅನ್ನೋದು ತಪ್ಪು, ಅಥವಾ ಕನಸಿನ ಮನಸ್ಸು ಇಲ್ಲಿ ಬರುತ್ತೆ ಅನ್ನೋದು ತಪ್ಪು. ಅಷ್ಟೇ, ಅಷ್ಟು ತಿಳ್ಕೊಂಡಿರಬೇಕಷ್ಟೆ, ಇಷ್ಟಂತೂ. ಈಗ ನಿರ್ದಿಷ್ಟಾನ ಭ್ರಾಂತಿ ಅಂದರೆ ಏನು ಅಂತ ಫಸ್ಟ್ ನಾವು ಸ್ವಲ್ಪ ತಿಳ್ಕೋಬೇಕಾಗುತ್ತೆ. ಏನದು ನಿರ್ದಿಷ್ಟಾನ ಭ್ರಾಂತಿ? ಯಾರಾದರೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರುತ್ತಾ? ನಿರ್ದಿಷ್ಟಾನ ಭ್ರಾಂತಿ ಹಂಗಲ್ಲ ಇದು ಸ್ವಾಮಿಗಳೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಕೊಡ್ರಿ, ಎಕ್ಸಾಂಪಲ್ ಕೊಟ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಸನ್ನಿ ಆದಾಗ ನಮ್ಗೆ ಬೇರೆ ಬೇರೆ ತರ ಗೊತ್ತೇ ಇರಲ್ಲ ಅಂತ ವಿಷಯಗಳು ನಾವು ಹೇಳ್ತಾ ಇರ್ತೀವಿ. ನಮ್ಗೆ ಏನು ಅನುಭವದೇ ಇರಲ್ಲ, ಅದನ್ನು ಈಗ ಸಂಸ್ಕೃತ ಹೇಳ್ತಾನೆ ಇರ್ತೀವಿ. ನಮ್ಗೆ ಯಾವತ್ತೂ ಅನುಭವನೇ ಇರಲ್ಲ. ಎಚ್ಚರದಲ್ಲಿ ಅವ್ರನ್ನ ಕೇಳಿದ್ರೆ ಹೇಳ್ರಿ ಒಂದು ಸ್ವಲ್ಪ ಸಂಸ್ಕೃತ ಏನಾದ್ರು ಹೇಳ್ರಿ ಗೊತ್ತಿಲ್ಲ ಅಂತಾರ. ಬಟ್ ಅವ್ರಿಗೆ ಗೊತ್ತಿರಲ್ಲ. ಈಗ ಅವ್ರಿಗೆ ಸನ್ನಿ ಬಂದಾಗ ಅವರಿಗೆ ಎಚ್ಚರದ ಪ್ರಜ್ಞೆ ಇರಲ್ಲ, ಅವ್ರು ಏನೇನೋ ಮಾಡಿಬಿಟ್ಟಿರ್ತಾರೆ. ಆದರೆ ಎಚ್ಚರದಲ್ಲಿ ಬೇರೆಯವರು ಇರ್ತಾರಲ್ಲ, ಅವರು ಏನಪ್ಪ ಇವನು ಸಂಸ್ಕೃತ ಹೇಳ್ತಾ ಇದ್ದಾನೆ ಅಂತಾರೆ. ಇದು ಒಂಥರ ಸನ್ನಿ, ಸನ್ನಿ ಅಂದರೆ ಇದೆ. ಮತ್ತು ಜ್ವರದಲ್ಲಿ ನಮ್ಗೆ ಜ್ವರ ಜಾಸ್ತಿ ಆಗಿಬಿಟ್ರೆ ಏನೇನೋ ಮಾತಾಡ್ತಾರೆ, ಅವ್ರನ್ನ ಕೇಳ್ರಿ, ಆಮೇಲೆ ಏನು ಗೊತ್ತಿರಲ್ಲ ಅವ್ರಿಗೆ. ಇದು ಬಿಡ್ರಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇವರು ಯಾರು? ಅಜ್ಜ, ಪುತ್ತೂರು ಅಜ್ಜ. ನೀವು ಯಾರಾದರೂ ಕೇಳಿರ್ತೀರಾ ಇವರು? ನಾನು ಕರೆಯೋದು ಕರ್ನಾಟಕದ ರಮಣ ಮಹರ್ಷಿಗಳು. ನಿಜವಾಗಿ ನಾವು ನೋಡಿದ್ವಿ ಅವ್ರನ್ನ. ಒಳ್ಳೆ ಗುಬಚಿ ಮರಿ ಥರ ಒಂದು ಮೂಲೆಯಲ್ಲಿ ಕೂತ್ಕೊತಾ ಇದ್ರು, ಸಣ್ಣಕ್ಕಿರ್ತಾ ಇದ್ರು, ತೂಕ ತುಂಬ ಕಡಿಮೆನೆ. ಮೂಲೆಯಲ್ಲಿ ಒಂದು ಕಡೆ ಬ್ರಾಹ್ಮಣರು ಗೊತ್ತಲ್ವಾ, ಬ್ರಾಹ್ಮಣರು ಕೂತ್ಕೊಳ್ಳೋದು. ಆ ಗುಬಚಿ ಥರ ಕೂತ್ಕೊತಾ ಇದ್ರು ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಅಷ್ಟೇ. ಬಟ್ ಎಲ್ಲ ಮುಕ್ತರಾಗಿದ್ದರು ಅನ್ಸುತ್ತೆ ನನಗೆ ಆ ಥರ. ಅವರು ಅದೇ ಥರನೇ ಪ್ರಶ್ನೆಗಳು ಕೇಳ್ತಾ ಇದ್ರು, ಎಲ್ಲ ಚೆನ್ನಾಗಿರ್ತಾ ಇತ್ತು. ಎಲ್ಲರೂ ಬಂದಿದ್ದೆ ಅವ್ರ ಸುತ್ತು ಕೇಳ್ತಾ ಇದ್ರು. ಬಟ್ ಅವ್ರು ಶ್ರೋತ್ರಿಯನಿಷ್ಠರಲ್ಲ, ಸೇಮ್ ರಮಣ ಮಹರ್ಷಿಗಳು ಶ್ರೋತ್ರಿಯನಿಷ್ಠರಲ್ಲ, ಬ್ರಹ್ಮನಿಷ್ಠ. ಪ್ರಾಬಬ್ಲಿ ಇವರು ಬ್ರಹ್ಮನಿಷ್ಠ ಆಗಿರ್ಬೋದು. ಆದರೆ ಅವರಿಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಎಸ್ಪೆಷಲಿ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಮಾತ್ರ ಶ್ರೋತ್ರಿಯನಿಷ್ಠರು, ಬ್ರಹ್ಮನಿಷ್ಠರು. ಅದಕ್ಕೆ ನಮ್ಗೆ ಇಷ್ಟು ಸ್ಪಷ್ಟವಾಗಿ ಬಿಡಿಸ್ಕೊಟ್ಟು ತಿಳಿಸ್ಕೊಟ್ಟಿರೋದ್ರಿಂದ ನಮ್ಗೆ ಅರ್ಥ ಆಗ್ತಾ ಇರೋದು. ಅದೃಷ್ಟು ನಮ್ಗೆ ಅಂಥವ್ರು ಸಿಗೋದು ತುಂಬ ತುಂಬ ಕಷ್ಟ. ಶಂಕರಾಚಾರ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು, ವೇದವ್ಯಾಸರೂ ಕೂಡ, ಸುರೇಶ್ವರಾಚಾರ್ಯರೂ ಕೂಡ, ಗೌಡಪಾದರು, ಎಷ್ಟು ಜನ ಇದ್ದಾರೆ ಸ್ವಾಮಿ. ಆ ಥರ ನಮ್ಮ ಅದೃಷ್ಟಕ್ಕೆ ಹೊಳೆಯ ನರಸಿಂಹ ಸ್ವಾಮಿಗಳು ಒಬ್ಬರು. ಅವ್ರನ್ನ ಬಿಟ್ಟರೆ ಇನ್ನೊಬ್ಬ ಗತಿ ಇಲ್ಲ. ಮುಕ್ತರಾಗದೇ ಅಪರೂಪ, ಎಷ್ಟು ಜನ ಆಗಿದ್ದಾರೆ ಆ ಥರ. ಇರಲಿ, ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಈಗ ನಿರ್ದಿಷ್ಟಾನ ಭ್ರಾಂತಿಯಲ್ಲಿ ಇನ್ನೊಂದು ಅದನ್ನು ಹೇಳ್ತಾ ಇದ್ನಲ್ಲ, ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟೆ. ಈ ಪುತ್ತೂರು ಅಜ್ಜ ಅಂತಿದ್ರು ಸ್ವಾಮಿ, ಅವ್ರು ಸತ್ತೋಗ್ಬಿಟ್ರು ಸ್ವಾಮಿ. ಅಂದರೆ ಆ ಸತ್ತೋಗ್ಬಿಟ್ರು ಅಂತಂದರೆ ಮನೇಲಿ ಇದ್ದಾರೆ, ಅವರು ಉಸಿರಾಡ್ತಾ ಇಲ್ಲ, ಡಾಕ್ಟ್ರ್ ಬಂದು ಹೇಳಿದರು ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಸರಿ ಅಂತ ಇವರು ಎಲ್ಲರನ್ನು ಕರೆದ್ರು ಮಾಡಿದ್ರು, ಎಲ್ಲರನ್ನು ಕರೀತಾ ಇದ್ದಾರೆ. ಒಂದು 4-5 ಗಂಟೆ ಒಂದು ಅಥವಾ ಒಂದು 1/2 ದಿನ ಆದರೂ ಆಗಬೇಕಲ್ಲ ತೊಗೊಂಡೋಗಿ ಸುಡಬೇಕಾದ್ರೆ. ಅಷ್ಟರಲ್ಲಿ ಏನಾಯಿತು, ಇದ್ದಂಗಿದ್ದಂಗೆ ಇವರಿಗೆ ಪ್ರಜ್ಞೆ ಬಂದು ಬಾಯಿನಲ್ಲಿ ಶ್ಲೋಕಗಳು ಹೇಳ್ತಾ ಇದ್ದಾರೆ. ಶ್ಲೋಕ ಅಂದರೆ ಯಾವುದು? ಕುರಾನ್. ಮನೆಯವ್ರಿಗೆ ಇವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ, ಪಾರ್ಸಿನಲ್ಲಿ ಇರೋದದು. ಕೊನೆಗೆ ಇವ್ರ ಮನೆ ಎದುರುಗಡೆ ಸತ್ತೋಗಿದ್ದವರು, ಡಾಕ್ಟ್ರ್ ಬಂದು ಡಯಾಗ್ನೋಸ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಉಸಿರಿಲ್ಲ, ಏನೂ ಇಲ್ಲ. ತಿರ್ಗಾ ಆಮೇಲೆ ಏನಾಯಿತು, ಒಂದು ಸ್ವಲ್ಪ ಹೊತ್ತು ಇವರೆಲ್ಲ ಹೇಳ್ತಾ ಇದ್ದಾರೆ. ಕೊನೆಗೆ ಎದುರು ಮನೆಯಲ್ಲಿ ಒಬ್ಬ ಸಾವಿ ಇರ್ತಾ ಇದ್ದ ಅಂಗಡಿಲಿ. ಅವನು ಎಲ್ಲ
ಇವ್ರ ಮನೇಲಿ ಕುರಾನ್ ಹೇಳ್ತಾರೆ, ಇವ್ರ ಮನೇಲಿ ಯಾವನು ಸಾಬ್ರು, ಉರ್ದುನು ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಅವನು ಓಡ್ ಬಂದು ಕೇಳಕ್ ಶುರು ಮಾಡ್ದ. ಅವನು ಹೇಳಿದ್ನಂತೆ, ಸ್ವಾಮಿ ಇದೆಲ್ಲ ಕುರಾನು ಅಂತ. ಇದನ್ನೇನಂತಾರೆ ಸ್ವಾಮಿ? ಈಗ ಅವ್ರನ್ನೇ ಬ್ರಿಸ್ಕ್ ಹೇಳ್ರಿ ಎದ್ದ ಮೇಲೆ ಪ್ರಜ್ಞೆ. ಅವರು ಕೊನೆಗೆ ಬದುಕೊಂಡ್ಬಿಟ್ರು. ಅವರು ಬದುಕೊಂಡ್ಬಿಟ್ಟಾಗ ಏನ್ರಿ ನೀವು ಕುರಾನ್ ಹೇಳ್ತದ? ನನಗೇನು ಗೊತ್ತು, ಹೇಗೆ ಜ್ವರ ಬಂದಾಗ ಇವ್ರು ಸತ್ತಾಗ ಇದನ್ನ ಸನ್ನಿ ಆತರನೇ, ಇದಕ್ಕೆ ನಿರ್ದಿಷ್ಟಾನ ಭ್ರಾಂತಿ ಅಂತಾರೆ. ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಏನೇನೂ ಗೊತ್ತಿರಲ್ಲ. ಬಟ್ ಎಚ್ಚರದಲ್ಲಿ ಎಚ್ಚರದ ಮನಸ್ಸೇ, ಒಂದೇ ಕಾಲ ಪ್ರವಾಹ, ಒಂದೇ ದೇಶ ಪ್ರವಾಹ, ಒಂದೇ ಮನಸ್ಸು, ಒಂದೇ ಅಂತಃಕರಣದಲ್ಲಿ ಇದಾಗ್ತಾ ಇರುತ್ತೆ. ಅವ್ರಿಗೆ ಗೊತ್ತಿರೋದು ಇಂಪಾರ್ಟೆಂಟ್ ಅಲ್ಲ ನಮಗೆ, ಬಟ್ ಇದು ಆಗ್ತಾ ಇದೆ. ಇದನ್ನ ನಿರ್ದಿಷ್ಟಾನ ಭ್ರಾಂತಿ ಅಂತಾರೆ. ಇನ್ನ ಸಾದಿಷ್ಟಾನ ಭ್ರಾಂತಿ ಅಂದ್ರೆ ಅವನು ಗೊತ್ತಿರುತ್ತಿಲ್ಲ. ಏನದು ಸಾದಿಷ್ಟಾನ ಭ್ರಾಂತಿ? ಅನುಭವ ಹಿಂದೆ ಯಾವಾಗಲೂ ಆಗಿತ್ತು, ಅನುಭವ ಇದೆ, ಆ ಸಂಸ್ಕಾರ ಹಾಗೇ ಇರುತ್ತೆ. ನಸುಗತ್ತಲೆಯಿಂದಲೋ ಅಥವಾ ಆ ಕಪ್ಪೆ ಚಿಪ್ಪು ಬಿಸಿಲಿಗೆ ಪಳಪಳ ಅಂತ ಹೊಳಿತಾ ಇದ್ದಾಗಲೋ ಅದನ್ನು ಅವನು ಬೆಳ್ಳಿ ಅನ್ಕೊಂತಾನೆ. ನೋಡ್ರಿ, ಇಲ್ಲೇನು ನಸುಗತ್ತಲೆ ಎಲ್ಲ ಏನೇ ಇಲ್ಲ, ಆದರೂ ಅದನ್ನು ಬೆಳ್ಳಿ ಅಂತ ಅನ್ಕೊಂತಾನೆ ಅಲ್ವಾ? ಆ ಮರಳು ಕಾಡಿನಲ್ಲಿ ನೀರಿಲ್ಲ, ಬಟ್ ಅಲ್ಲಿ ನೀರು ಇದ್ದಂತೆ. ನಾವು ರಸ್ತೆ ಮೇಲೆ ಹೋಗ್ತಾ ಇದ್ರೆ ಟಾರ್ ರೋಡ್ನಲ್ಲಿ ನೀರು ಕಾಣುತ್ತೆ ನೋಡ್ರಿ. ನೀವು ಬೇಕಾದ್ರೆ 12 ಗಂಟೆಯಲ್ಲಿ ಕಾರ್ನಲ್ಲಿ ಹೋಗ್ತಾ ಇರ್ರಿ, ನೈಸ್ ರೋಡ್, ನೈಸ್ ರೋಡ್ ಅಂತ ಕಡೆ ನೀರು ಇದ್ದಂಗೆ ಕಾಣುತ್ತೆ. ಅಲ್ಲಿ ಮರಗಳು ಕೂಡ ಅದರಲ್ಲಿ ತಳ್ಕೊಂಡು ಕಾಣೋದು ಎಲ್ಲ ಕಾಣುತ್ತೆ. ಇದು ಪ್ರಾತಿಭಾಸಿಕ ಭ್ರಾಂತಿ. ಹಾಗೆ ಈ ಭ್ರಾಂತಿ ಆಗ್ತಾ ಇರುತ್ತಲ್ಲ, ಅವನಿಗೆ ಗೊತ್ತಾಗ್ತದೆ, ಅಲ್ಲೇ ಗೊತ್ತಾಗುತ್ತೆ. ಕೊನೆಗೆ ಅವನಿಗೆ ಎಲ್ಲ ಬೇಕಾದ್ರೂ ಗೊತ್ತಾಗ್ಬಿಟ್ಟಾಗ ಛೇ, ಇದಲ್ಲಿ ನಿಜವಾಗಿ ನೀರಿಲ್ಲ, ನಿಜವಾಗ್ಲೂ ಬೆಳ್ಳಿ ಇಲ್ಲ. ಒಂದ್ಸಾರಿ ಟೋಪಿ ಬಿದ್ದ ಮೇಲೆ ಇನ್ನೊಂದ್ಸಾರಿ ಅವನು ಕಾಣುತ್ತೆ, ಬಟ್ ಇಲ್ಲ. ಒಂದನ್ನೊಂದೆಂದು ತಿಳಿಯೋತ್ತೀವಿ. ಆ ಕಪೆಚಿಪ್ಪ, ಆ ಕಪೆಚಿಪ್ಪನೇ ಬೆಳ್ಳಿ ಅಂತ ತಿಳ್ಕೊತೀವಿ. ಬಟ್ ಅವನಿಗೆ ಗೊತ್ತಾಗ್ಬಿಟ್ಟಾಗ, ಒಂದ್ಸಾರಿ ಟೋಪಿ ಬಿದ್ದಿದ್ದ ಗೊತ್ತಾಗ್ಬಿಟ್ರೆ, ಸರಿಯಾದ ಜ್ಞಾನ ಆಗ್ಬಿಟ್ಟಾಗ ಮತ್ತೆ ಅವನು ಟೋಪಿ ಬೀಳಲ್ಲ, ಅವನು ಗೊತ್ತಾಗ್ಬಿಡುತ್ತಿದ್ದ. ಏ ಇದು ಭ್ರಾಂತಿ, ಇದು ಪ್ರಾತಿಭಾಸಿಕ ಭ್ರಾಂತಿ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಒಂದೇ ಕಾಲಪ್ರವಾಹ, ಒಂದೇ ದೇಶ, ಒಂದೇ ಅಂತಃಕರಣ, ಎರಡಕ್ಕೂ ಇದು ಇಲ್ಲಾಗತ್ತೆ. ಇಲ್ಲಿದಿಂದ ಅಲ್ಲಿಗೆ ಮನಸ್ಸೋಗಿ ಕನಸ್ಗೆ ಆಗತ್ತೆ ಅಂದರೆ ಅದು ಹೆಂಗಾಗತ್ತೆ ಅಂತ ಪ್ರಶ್ನೆ. ಇಷ್ಟೇಪ್ಪ, ಇನ್ನೇನಿಲ್ಲ. ಸೊ ಅಲ್ಲಿಗೆ ನಮಗೆ ಸ್ವಲ್ಪ ಅರ್ಥ ಆಯಿತು. ಆದ್ದರಿಂದ ಎಂದರೆ ಅದಕ್ಕೂ ಅವಕಾಶ ಇಲ್ಲ. ಏಕೆಂದರೆ ಸನ್ನಿ ಮುಂತಾದ ಸ್ಥಿತಿಗಳಲ್ಲಿ ಎಚ್ಚರಕ್ಕೂ ಅವಸ್ಥಾವಂತನಿಗೂ ಸಂಬಂಧವಿರುತ್ತೆ. ಎಚ್ಚರದಲ್ಲೇ ಆಗಬೇಕಿದು ಅಥವಾ ಅವನ ಕನಸಿನಲ್ಲಿ ಆಗೋದು ಆಗಿರ್ಬೋದು. ಅಕಸ್ಮಾತ್ ಇವು ಎರಡೂ ಎಚ್ಚರದಲ್ಲಿ ಹೇಗಾಗುತ್ತೋ, ಎಚ್ಚರದಲ್ಲಿ ನಿಮ್ಗೆ ಏನೇನು ಆಗುತ್ತೋ ಕನಸಿನಲ್ಲೂ ಆಗಬಹುದು. ಅಲ್ಲೂ ಹಿಂಗೆ ಆಗ್ತಾ ಇರುತ್ತೆ ಅವನಿಗೂ ಅದೇ ಥರ ಏನಾಗ್ತಾ ಇರುತ್ತೆ, ಅವನಿಗೆ ಜ್ವರ ಬಂದಿರುತ್ತೆ ಕನಸಿನಲ್ಲಿ, ಅವನು ಏನೇನೋ ಹೇಳೋದು ಎಲ್ಲ ಡಿಟ್ಟೋ ಇರುತ್ತೆ. ಅದಕ್ಕೆ ಫಸ್ಟ್ ಶೋ, ಸೆಕೆಂಡ್ ಶೋ, ಅಲ್ಲೂ ಕೂಡ ಅದನ್ನೇನಂತೀವಿ, ಸಾದಿಷ್ಠಾನ ಭ್ರಾಂತಿ, ನಿರ್ದಿಷ್ಟಾನ ಭ್ರಾಂತಿ. ಬಟ್ ಈ ಪ್ರಶ್ನೆ ಏನು ಅಂದರೆ, ಎಚ್ಚರದ ಮನಸ್ಸಾಗಲಿ, ಸಂಸ್ಕಾರ ಆಗಲಿ, ಕಾಲ ಆಗಲಿ, ದೇಶ ಆಗಲಿ, ಅರ್ಧ ಡಜನ್ ಆಗಲಿ ಕನಸ್ಗೆ ಹೋಗಲ್ಲ, ಕನಸಿನಲ್ಲಿರೋದು ಇಲ್ಲಿಗೆ ಬರಲ್ಲ. ಆದ್ದರಿಂದ ಇಲ್ಲಿದು ಅಲ್ಲಿಗೆ ಕನೆಕ್ಷನ್ ತಗೊಂಡು ಇದನ್ನು ಸಾದಿಷ್ಠಾನ ಭ್ರಾಂತಿ ಅಂತನೋ ಅಥವಾ ಪ್ರಾತಿಭಾಸಿಕ ಭ್ರಾಂತಿ ಅಂತನೋ ನಿರ್ದಿಷ್ಟಾನ ಭ್ರಾಂತಿ ಅಂತ ಹೇಳೋಕೆ ಬರಲ್ಲ. ಸ್ಪಷ್ಟ ಆಯಿತು ಅನ್ಕೊಂತೀನಿ ನಾನು. ಅದಕ್ಕೋಸ್ಕರ ಅವಕಾಶ ಇರೋದಲ್ಲ, ಏಕೆಂದರೆ ಅಷ್ಟು ಆಯ್ತಲ್ಲ. ಆದರೆ ಕನಸು ಕಾಣುವವನಿಗೆ ಆ ಅವಸ್ಥೆಗಿಂತ ಬೇರೆಯಾದ ಎಚ್ಚರದವೆಂಬುದು ಅರಿಸುವ ಒಂದಿಷ್ಟು ಇರೋದಿಲ್ಲ. ನಮಗಿಲ್ಲಿ ಎಚ್ಚರದಲ್ಲಿದ್ದಾಗ ನಾನು ಕನಸು ಕಂಡಿದ್ದ ಅಟ್ಲೀಸ್ಟ್ ಆ ನೆನಪಾದರೂ ಇರುತ್ತೆ. ಕನಸು ಕಾಣುವಾಗ ಇದು ಕನಸು ಅನಿಸಲ್ಲ. ಇನ್ನು ಮೇಲಾದರೂ ನೀವು ಧ್ಯಾನ ಮಾಡಿ ಮುಕ್ತರಾದ ಮೇಲೆ ಕಂಡುಕೊಂಡ್ರಿ ನೋಡೋಣ, ಕನಸು ಕಾಣ್ತಾ ಇದ್ದಾಗ ಅದು ಕನಸು ಅಂತ ಅನಿಸ್ಬೇಕು ಅನಿಸಲ್ಲ. ಮತ್ತು ಇನ್ನೊಂದು ಎಚ್ಚರ ಇದೆ ಅನಿಸುತ್ತ ಪ್ರಶ್ನೆ ಕೇಳ್ತಾ ಇದೆ. ನೀವು ಕನಸು ಕಾಣುವಾಗ ಇದು ಕನಸು, ಆದ್ದರಿಂದ ಇದು ಕನಸಾದ್ರೆ ಅದು ಕನಸಾದ್ರೆ ಏನೋ ಎಚ್ಚರ ಅನ್ನೋದು ಒಂದಿರುತ್ತೆ ಹಂಗೆ ಅನಿಸುತ್ತ ಪ್ರಶ್ನೆ ಬೇಗ ಬೇಗ ಉತ್ತರ ಕೊಡ್ತೀವಿ. ಅನಿಸುತ್ತ ಅವರೇ ಹರ್ಷಿದ್ರ ಅವರೇ? ಇಲ್ಲ ಸರ್. ಇಲ್ಲ, ಅಷ್ಟೇ ಬೇಕಾಗ, ಅನ್ಸಲ್ಲ. ಯಾಕೆ? ಒಂದಕ್ಕೊಂದು ಕನೆಕ್ಷನ್ ಇಲ್ಲ, ಅಷ್ಟೇ ಬೇಕಾಗಿರುತ್ತೆ. ಆದ್ದರಿಂದ ಹೀಗೆ ಭ್ರಾಂತಿಗೆ ಬೇಕಾದ ಹಿಂದಿನ ಪರಮಾರ್ಥ, ಹಿಂದಿನ ಅನುಭವದ ನೆನಪು ಭ್ರಾಂತಿ ಆಗಬೇಕು ಅಂತಂದರೆ ಈ 4 ಆಗಿರಬೇಕು.
ಹಿಂದೆ ಆಗಿದ್ದ ಅನುಭವ, ಅದರ ಸಂಸ್ಕಾರ, ಮತ್ತೆ ಅದನ್ನ ತಿರ್ಗಿ ಆ ಥರ ಸಂಸ್ಕಾರ ಆದಾಗ ಭ್ರಾಂತಿ ಆಗಬಹುದು. ಅದು ಭ್ರಾಂತಿಯ ಜ್ಞಾನ. ಸರಿಯಾದ ಜ್ಞಾನ ಬಂದಾಗ ಅದನ್ನು ಹೊಡೆದಾಗುತ್ತೆ. ನಾಲ್ಕು ಸ್ಟೆಪ್ಸ್, ಅದು ಒಂದೇ ಆಯಾಯ ಅವಸ್ಥೆಯಲ್ಲೇ ಆಗ್ತಾ ಇರುತ್ತೆ ಅಷ್ಟೇ. ಎರಡರದ್ದು ಇಲ್ಲಿದ ಅಲ್ಲಿಗೆ ಮಿಕ್ಸ್ ಮಾಡೋಕ್ಕಾಗಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ಆದ್ದರಿಂದ ಎಂಬ ಅಂಶವೇ ಇಲ್ಲದಿರುವುದರಿಂದ ಹಿಂದಿನ ಅನುಭವದ ನೆನಪಿನ ಸಂಬಂಧವಾಗುವ ಅನುಭವ ಎಂಬ ಅಂಶವೇ ಎರಡಕ್ಕೂ ಕನೆಕ್ಷನ್ ಇಲ್ಲದೆ ಇರೋದರಿಂದ ಕನಸೆಂಬುದು ಭ್ರಾಂತಿ ಎಂದು ಹೇಳೋದು ಸರ್ವತಾ ಸರಿಯಾಗೋದಿಲ್ಲ. ಎಚ್ಚರವನ್ನು ಭ್ರಾಂತಿಯಿಂದ ಅಂತೀರಾ? ಅನ್ನಲ್ಲ, ಹಂಗೆ ಕನಸನ್ನು ಅನ್ನಬಾರ್ದಪ್ಪ ಅಂತಾರೆ. ಇಷ್ಟೇ, ಇಲ್ಲಿಗೆ ಅದು ಕಷ್ಟ ಇತ್ತು, ಮುಗೀತು, ಅಷ್ಟೇ ಸಾಕು. ಇಲ್ಲಿ 116 ನಾಳೆ ಮಾಡೋಣ ಪಾಪ. ಇವತ್ತು ಎಷ್ಟೊತ್ತು ಇರುತ್ತೀರಾ? ಜೈ ಶ್ರೀರಾಮ್.